ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ಜಿಲ್ಲೆ ಧಾರವಾಡ ಧಾರವಾಡ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ ಹಣೆ ಬರಹ ಏನು ಕರ್ನಾಟಕ ಟಿವಿಯ ಜನವರಿಯ ಈ ಮೆಗಾ ರಿಪೋರ್ಟ್ ಸರ್ವೆ ಏನು ಹೇಳುತ್ತೆ ನೋಡೋದಾದ್ರೆ ಮೊದಲ ಕ್ಷೇತ್ರ ನವಲಗುಂದ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಿನಿಸ್ಟರ್ ಶಂಕರ್ ಪಾಟೀಲ್ ಮುನ್ನೆನಕೊಪ್ಪ ಅವರೇ ಕಂಟೆಸ್ಟ್ ಮಾಡ್ತಾರೆ ನೋ ಚೇಂಜಸ್ ಕಾಂಗ್ರೆಸ್ ಇಂದ ವಿನೋದ್ ಅಸೂಟಿ ಅಥವಾ ಕೋನ್ ರೆಡ್ಡಿ ಅಥವಾ ರಾಜಶೇಖರ್ ಮೆಣಸಿಂಕಾಯಿ ಈ ಮೂವರಲ್ಲಿ ಒಬ್ರು ಟಿಕೆಟ್ ತಗತಾರೆ ಜೆ ಡಿ ಎಸ್ ಇಂದ ಪ್ರಕಾಶ್ ಅಂಗಡಿ ಇಲ್ಲಿ ಮಿನಿಸ್ಟರ್ ಆಗಿದ್ರು ಸಹ ಒಂದಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿಕೊಂಡರೂ ಸಹ ಆಸ್ ಎ ಪಾರ್ಟಿ ವೈಸ್ ಕೋನ ರೆಡ್ಡಿ ಪ್ಲಸ್ ವಿನೋದ್ ಕಾಂಗ್ರೆಸ್ ಗೆ ಪ್ಲಸ್ ಅವ್ರ ಇನ್ನೂ ಬೀದಿಗೆ ಬಂದಿಲ್ಲ ನಿನಗೆ ಕೊಟ್ರೆ ನಾನ್ ಮಾಡಲ್ಲ ನಾನು ಕೊಟ್ರೆ ನೀನ್ ಮಾಡಲ್ಲ ಅಂತ ಪಾರ್ಟಿ ಇಂಪಾರ್ಟೆಂಟ್ ಅಂತ ಹೋಗ್ತಾ ಇದಾರೆ ವಿನೋದ್ ಅಸೂಟಿಗ್ ಟಿಕೆಟ್ ಕೊಟ್ಟರು ಕೋನ ರೆಡ್ಡಿ ಅವ್ರ ಪರವಾಗಿ ಮಾಡ್ತಾರೆ ಮಾಡ್ಬೇಕು ಮತ್ತೆ ಕುಮಾರಸ್ವಾಮಿ ಬಾಗ್ಲಗೂ ಸೇರ್ಸಲ್ಲ ಇವ್ರನ್ನ ಕುಮಾರಸ್ವಾಮಿ ಪ್ರಕಾಶ್ ರೆಡ್ಡಿ ಈಗಾಗಲೇ ಜೆಡಿಎಸ್ ಮಾಡಿದಾರೆ ಕೋನ್ ರೆಡ್ಡಿ ಅವ್ರಿಗೆ ಟಿಕೆಟ್ ಸಿಗದವ್ರ ಅಲ್ಲೇ ಹೋಗ್ತಾರೆ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು ಸೋತಿದ್ರು ಸೊ ಹಾಗಾಗಿ ಯಂಗ್ ಯಂಗ್ಸ್ಟರ್ ಎಲ್ಲಾ ದಿಸೆಯಲ್ಲಿ ನೋಡಿದಾಗ ವಿನೋದಾಸೋಟಿ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾರೆ ಕುರುಬ ಸಮುದಾಯಕ್ಕೆ ಸೇರಿದವರು ಇವೆಲ್ಲವೂ ಕೂಡ ಇದೆ ಈ ಕೋನ್ ರೆಡ್ಡಿನ ನೇ ಕರ್ಕ ಬಂದ್ಬಿಟ್ಟವ್ರೆ ಈ ಕರ್ಕ ಬಂದಿದೀವಿ ಅಂತ ಟಿಕೆಟ್ ಕೊಡ್ಬೇಕು ಅಂತೇನಿಲ್ವಲ್ಲ ಏನಿಲ್ಲ ಏನಿಲ್ಲ ಕೊಡಬೇಕಲ್ಲ ಸಕ್ಕಾಗಿ ವಿನೋದ ಸುಟಿ ಹೆಂಗ್ ಸರ್ ನನ್ಗೆ ಯೋ ನಾನು ಶಿವ ಅವರೇ ನಾನು ಯೂತ್ ಕಾಂಗ್ರೆಸ್ ಕೋಟಾದ ನಾನು ಆಗ್ಲೇ ಟಿಕೆಟ್ ಪಡ್ಕೊಂಡಿದ್ದೆ ಈ ಸರ ನನ್ಗ್ ಸಿಗುತ್ತೆ ರಾಹುಲ್ ಗಾಂಧಿ ಅವ್ರು ಟಿಕೆಟ್ ಕೊಡ್ತಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾರೆ ಓಕೆ ಬಟ್ ವಿನೋದ ಸುಟಿ ಕೊಟ್ರು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಹಿಂಗೆ ಪ್ರಕಾಶ್ ಅಂಗಡಿ ಇಲ್ಲಾಗಿದೆ ಈಗ ಅರ್ಸ ಸೇವಸ್ ಯಾಕಂದ್ರೆ ಈಗ ಕಾಂಡ್ರೆ ಜೆಡಿಎಸ್ ಆಗಿದೆ ಎಮ್ ಎಲ್ ಎ ಆಗಿದೆ ಅದ್ ಮೂರರಲ್ಲಿ ಆ ಬೇಸ್ ಇದೆಯಾ ಇನ್ನು ಅಂತ ಪಾರ್ಟಿ ಉಳ್ಕೊಂಡಿಲ್ಲ ಪಾರ್ಟಿ ಅವರು ಆಗ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿರು ಕೋನ್ ರೆಡ್ಡಿ ಕಾಂಗ್ರೆಸ್ ಹೋಗ್ತೀವಿ ಅಂತ ಬಟ್ ಈಗ ಇಲ್ಲಿ ವಿನೋದ ಸೂಟಿ ಪ್ರಬಲವಾಗಿ ನಿಂತಿರುವ ಕಾರಣ ವಿನೋದ ಸೂಟಿ ವರ್ಸಸ್ ಕೋನ್ ರೆಡ್ಡಿ ಕೋನ್ ರೆಡ್ಡಿ ಪಕ್ಷ ಹೈಕಮಾಂಡ್ ತೀರ್ಮಾನ ತೀರ್ಮಾನ ಮಾಡಿದ್ರೆ ವಿನೋದ ಸೂಟಿ ಹೇಗೆ ಅಂದ್ರೆ ಮಾಡ್ಬೇಕಾಗತ್ತೆ ಕೋನ್ ರೆಡ್ಡಿ ಅವರು ಆರಾಮಾಗಿ ಏನ್ ಮಾಡಕ್ಕಾಗತ್ತೆ ಆಮೇಲೆ ಏನೋ ಮಾತಾಡ್ಕತ್ತಾರ ಅವರು ಬಟ್ ಈಗ ಪಾರ್ಟಿ ಸ್ಟ್ರಾಂಗ್ ಇದೆ ಪಾರ್ಟಿ ಸ್ಟ್ರಾಂಗ್ ಇದೆ ರೆಬಲ್ ಎಲ್ಲ ಹೋಗಲ್ಲ ಕೋನ್ ರೆಡ್ಡಿ ಅವರು ಪಾರ್ಟಿ ಸೇರ್ ಆಗೈತಲ್ಲ ಹೌದು ವಿನೋದ ಸೂಟಿನೂ ಆದ್ರೆ ರೆಬೆಲ್ಲೇನು ಹೋಗಲ್ಲ ಕೋನ್ ರೆಡ್ಡಿ ಕೊಟ್ಟರೆ ವಿನೋದ ಸೂಟಿ ಮಾಡ್ತಾರೆ ಕೋನ್ ರೆಡ್ಡಿ ಚುನಾವಣೆ ಮಾಡ್ತಾರೆ ಎಲ್ಲ ಹೇಳ್ಕೊಂಡಿಲ್ಲ ನಮಗೆ ಕೊಡದೇ ಇದ್ರೆ ನಾವು ಸಿಡದೇ ಹೇಳ್ತೀವಿ ಅಂತ ಹೇಳ್ಕೊಂಡಿಲ್ಲ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಕೂಲ್ ಆಗಿದೆ ಪವರ್ಫುಲ್ ಆಗಿದೆ ಈ ಜೆಡಿಎಸ್ ನ ಕೋನ್ ರೆಡ್ಡಿ ಇವರು ಸೇರಿರೋ ಕಾರಣ ಕಾಂಗ್ರೆಸ್ಗೆ ಜೊತೆಗೆ ಶಂಕರ್ ಪಾಟೀಲ್ ಮುನ್ನೆನೇ ಕೊಪ್ಪ ರೈತ ನಾಯಕರಾಗಿ ಲೀಡರ್ ಇವೆಲ್ಲ ಆಗಿದೆ ಬಟ್ ಆದ್ರೆ ಪಾರ್ಟಿ ಕಂಪೇರ್ಡ್ ಟು ಬಿಜೆಪಿ ಕಾಂಗ್ರೆಸ್ ಅಂದಾಗ ಕಾಂಗ್ರೆಸ್ ಹೆಚ್ಚಿನದಾದಂತಹ ಒಲವು ಕ್ಷೇತ್ರದಲ್ಲಿ ಕಾಣ್ತಾ ಇದೆ ನವಲಗುಂದದಲ್ಲಿ ಕರ್ನಾಟಕ ಟಿವಿ ಜನವರಿ ಕಾಂಗ್ರೆಸ್ ಅಲ್ಪ ಮೊಡ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದ್ಮೇಲೆ ಚಿತ್ರೋ ನೋಡ್ಕೊಂಡು ಈಗಿಲ್ಲ ನೀನೇ ಚಿನ್ನ ರನ್ನ ಬಂಗಾರ ಪಕ್ಷವೇ ದೇವರು ಪಕ್ಷವೇ ತಾಯಿ ಅಂತೆಲ್ಲ ಅಂತಾರೆ ಇನ್ನೇ ತಾಯಿ ನಮ್ಗಿಲ್ಲ ಅನ್ಯಾಯ ಆಯ್ತು ನಾವ್ ಮನೆ ಮಕ್ಕಳು ಅಂತೆಲ್ಲ ಕತೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಆಗ್ಬಹುದು ನವಲಗುಂದದಲ್ಲಿ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಎಸ್ ಶಿವಳ್ಳಿ ಅವರು ಎಮ್ ಎಲ್ ಎರಡು ಬೈ ಎಲೆಕ್ಷನ್ ಆಯಿತು ಕುಸುಮಾ ಶಿವಳ್ಳಿ ಅವರು ಮತ್ತೆ ಕಾಂಗ್ರೆಸ್ನಿಂದ ಗೆದ್ರು ಸೊ ಈಗ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಕಾಂಗ್ರೆಸ್ನಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಕುಸುಮಾ ಶಿವಳ್ಳಿ ಕೂಡ ಆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಎಸ್ ಅಕ್ಕಿ ಆಮೇಲೆ ಗುರುರಾಜ್ ದೊಡ್ಡ ಮನಿ ಸೊ ಇವರು ಮೂರು ಜನ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನು ಬಿ ಜೆ ಪಿಯಿಂದ ಎಮ್ ಆರ್ ಪಾಟೀಲ್ ಸೊ ಎಮ್ ಆರ್ ಪಾಟೀಲ್ ಜೊತೆ ಚಿಕ್ಕನಗೌಡರು ಆಮೇಲೆ ಸಿ ಸಿ ಪಾಟೀಲ್ ಇವರೆಲ್ಲ ಚಿಕ್ಕನಗೌಡ್ರ ಜೊತೆ ಇವರಿಬ್ಬರು ಕೊಂಡ್ ಅಂದರೆ ಎಮ್ ಆರ್ ಪಾಟೀಲ್ ಮತ್ತು ಚಿಕ್ಕನಗೌಡರು ಇಬ್ಬರು ಕೂಡ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ಸೊ ಕುಸುಮಾಶಿವಳ್ಳಿ ನಾನು ಮೊನ್ನೆ ಇದಕ್ಕೋಗಿದ್ದೆ ಶಿವೋ ನಾನು ಆಯ್ಕೆ ಕಾರ್ಯಕ್ರಮಕ್ಕೆ ಅಲ್ಲೆಲ್ಲ ಹೆಣ್ಮಕ್ಳು ಬಂದಿದ್ದರು ಅಂದರೆ ಕುಸುಮಾ ಶಿವಳ್ಳಿ ಅವ್ರ ಕಡೆ ಬಂದಿರಲಿಲ್ಲ ಬೇರೆ ಯಾರು ಕರ್ಕೊಂಡು ಹೋಗಿದ್ರು ನಿಮ್ಮ ಎಮೇಲೆ ಯಾರ್ರಿ ಅಂದ್ರೆ ಕುಸುಮಾ ಶಿವಳ್ಳಿ ಅಂತೇಳಿ ಕೆಲರಲ್ಲ ನಮ್ಗೆ ಅವ್ರು ಬೇಡ್ರಿ ಬೇರೆ ಎಮ್ ಎಲ್ ಎ ಬೇಕು ಅಂತಿದ್ರು ಹೆಣ್ಮಕ್ಳೇ ಏನ್ರಿ ಇದು ನಾನಾಯಕಿ ಕರ್ಕೊಂಡು ಬಂದಿದ್ದೀರಾ ಇಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಟಿಕೆಟ್ ಕೊಡಬೇಕು ಹೆಣ್ಮಕ್ಳನ್ನ ಎಮ್ ಎಲ್ ಎ ಮಾಡ್ಬೇಕು ಅಂತ ಪ್ರಿಯಾಂಕಾ ಗಾಂಧಿ ಅವ್ರು ಬಂದವ್ರೆ ನೀವು ನೋಡ್ರಿ ಹೆಣ್ಮಕ್ಳನ್ನ ವಿರೋಧ ಅಂದ್ರೆ ಅವ್ರಿಗೆ ಪಾಪ ಗೊತ್ತೇ ಇರಲ್ಲ ಯಾರೋ ಅಂತ ಯಾರೋ ಬೇರೆ ಕರ್ಕೊಂಡಿದ್ರ ನಾಯಕರು ಅವ್ರು ಅವ್ರು ಅವ್ರ ಹೇಳಿ ಅವ್ರ ಹೆಸರಿ ಅಂತ ಹೇಳ್ತಿದ್ರು ಸೊ ಹಿಂಗೆ ಕುಸುಮಾಶಿ ಶಿವಳ್ಳಿ ಬಯಲೇಕ್ಷ ಎಮ್ ಎಲ್ ಎ ಆದ್ರು ಹಿಂಗೆ ಆಗೋದು ಏನು ಇನ್ನೂ ಸಮಾಜ ಅಂದ್ರೆ ಯಾರ ಮೇಲೆ ಡಿ ಕೆ ಶಿವಕುಮಾರ್ ಅಂತಾರೆ ಕುಂದಗೋಳಕ್ಕೆ ಹೆದ್ರಕ್ಕೆ ನಮ್ಗೆ ಡಿ ಕೆ ಶಿವಕುಮಾರ್ ಮೇಲೆ ಹಾಕ್ಬೇಕು ಅಂದ್ರೆ ಕೆಲವರಲ್ಲ ನನಗೆ ನಗು ಬಂದ್ಬಿಡದ್ ಏನ್ರಿ ಹಿಂಗೆ ಮಾತಾಡ್ತಿರ ಅಂದ್ರೆ ಅವ್ರಿಗೆ ಗೊತ್ತೇ ಅಲ್ಲವಾ ಹಂಗೆ ಅಷ್ಟು ಜನರ ಬೇರೆ ಯಾರೋ ನಾಯಕರು ಕರ್ಕೊಂಡ್ರೆ ಹೋಗೋದೈತ್ರಿ ಹ ತಲೆ ಗಿಷ್ ಕೊಡ್ತೀವಿ ಬೆಳಗ್ಗೆಲ್ ತಿಂಡಿ ಕೊಡ್ತೀವಿ ಊಟ ಕೊಡ್ತೀವಿ ಹಿಂಗೆಲ್ಲ ತೋರಿಸ್ತೀವಿ ವಿಧಾನಸೌಧ ತೋರ್ಕೋ ಬರ್ತೀವಿ ಲಾಲ್ಬಾಗ್ ತೋರಿಸೋ ಬರ್ತೀವಿ ಅಂತ ಬಸ್ ಕಂಡು ಕರ್ಕೊಂಡ್ರ ಅವ್ರಿಗೆ ಅಷ್ಟೇ ಅವ್ರು ನಾಳೆಗೆ ನರೇಂದ್ರ ಮೋದಿ ಬರ್ತಾರ ಬೆಂಗಳೂರ್ ಬನ್ನಿ ಸೇಮ್ ಬಸ್ ಹತ್ಕ ಬತ್ತಾರೆ ಕುಮಾರಣ್ಣ ಕಾರ್ಯಕ್ರಮ ಅಂದ್ರೆ ಬಸ್ ಹತ್ಕೊ ಬರ್ತಾರೆ ಜನಾರ್ದನ್ ರೆಡ್ಡಿ ಕಾರ್ಯಕ್ರಮ ಅಂದ್ರೆ ಬಸ್ ಹತ್ಕೊ ಹಂಗೆ ಹೊಟ್ಟೆ ಪಾಡು ಏನು ಮಾಡಕ್ ಹಾಗಾಗಿ ನೀವ್ ಅವ್ರನ್ನ ಯಾಕೆ ದೂಷಣೆ ಮಾಡ್ತೀರಿ ಅವ್ರನ್ನೆಲ್ಲ ನಾನು ಹೇಳ್ತಿರೋದು ಹಂಗೆ ಕಾನ್ಸ್ಟೆನ್ಸಿ ಅಲ್ಲಿ ಬರ್ಬೇಕಾದ್ರೆ ಅಟ್ಲೀಸ್ಟ್ ಅವ್ರು ಗೊತ್ತಿರ್ಬೇಕಲ್ಲ ಏನು ಅಂದ್ರೆ ಅಲ್ಲಿ ಶಾಸಕ ಕುಸುಮ ಶಿವಳ್ಳಿ ಅವರು ಎಮ್ ಎಲ್ ಎ ಆಗ್ಬಿಟ್ಟವ್ರೆ ಮುಂದ್ ಆಗೋದಿಲ್ಲ ಅಂದ್ರೆ ಶರಣ ಆಗ್ಬಿಟ್ಟು ಶರಣ ಶರಣ ಬೇಡ ಟಿಕೆಟ್ ಸವಾಸ ಅನ್ಬಿಟ್ಟು ಸುಮ್ಮನೆ ಇಲ್ಲ ಮತ್ತೆ ಎಂಎಲ್ಎ ಎಲ್ ಎ ಆಗ್ಬೇಕಂದ್ರೆ ಅವರು ಬಸ್ ಅಲ್ಲಿ ತುಂಬ ಬರ್ಬೇಕು ನೋಡ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಕ್ಷೇತ್ರದಿಂದ ನಾನೇ ಕರ್ಕ ಬರೋದು ಬೇರೆವ್ರು ಕರ್ಕ ಬರಂಗಿಲ್ಲ ನಿಮ್ಮೆ ಅಂತ ಅವರು ದುಡ್ಡು ಹಾಕೊಂಡು ಕರ್ಕ ಬರ್ಬೇಕು ಈ ಈ ಉಳಿದವ್ರು ಆಕ್ಸ್ಪಿಡೆಂಟ್ ಕರ್ಕ ಬರ್ತಾರೆ ಅಕ್ಕಿ ಕಡೆಯವರು ಗುರ್ರಾಜ್ ಜೋಡ್ಮನಿ ಕಡೆವರೆಲ್ಲ ಕರ್ಕ ಬರ್ತಾರೆ ಹ್ಮ್ ಏನು ಮಾಡೋಕ್ಕಾಗಲ್ಲ ಸೊ ಕುಂದಗೋಳದಲ್ಲಿ ಬಿಜೆಪಿಯಿಂದ ಇಬ್ಬರು ಟಿಕೆಟ್ ಫೈಟ್ ಇದೆ ಎಂ ಆರ್ ಪಾಟೀಲ್ ಜೊತೆಗೆ ಚಿಕನ್ ಗೌಡ್ರು ಕಾಂಗ್ರೆಸ್ ಅಲ್ಲೂ ಕೂಡ ಟಿಕೆಟ್ ಫೈಟ್ ನಡೀತಾ ಇದೆ ಎಂ ಆರ್ ಪಾಟೀಲ್ ಸಿ ಸಿ ಪಾಟೀಲ್ ಆಪ್ತ ಅಲ್ಲ ಅಳಿಯ ಸಂಬಂಧಿ ಜೊತೆಗೆ ಎರಡನೇ ವಿಚಾರ ಏನಂದ್ರೆ ಪ್ರಹ್ಲಾದ್ ಜೋಶಿ ಅವ್ರೆಲ್ಲ ಇವ್ರನ್ನ ಪ್ಯಾರಲ್ ಬೆಳೆಸ್ತಾವ್ರೆ ಚಿಕ್ಕನ್ ಗೌಡ್ರು ಯಡಿಯೂರಪ್ಪನ ಕಡೆಯವರು ಅನ್ಕೊಂಡು ಯಡಿಯೂರಪ್ಪನ್ ಕಡೆಯವರ ತುಳಿಯ ಹೊಯ್ತವ್ರ ಇವರೆಲ್ಲ ಹೇಳಕ್ ಆಗಲ್ಲ ಬಟ್ ಆದ್ರೂ ಇಲ್ಲೇನು ಅಂದ್ರೆ ಬಿಜೆಪಿ ಸ್ಟ್ರಾಂಗ್ ಇದೆ ಕುಂದಗೋಳದಲ್ಲಿ ಸಿ ಎಸ್ ಶಿವಳ್ಳಿ ಅವ್ರ ಇದ್ದಾಗ ಬೇರೆ ತರ ಇತ್ತು ಕುಸುಮಾ ಶಿವಳ್ಳಿ ಅವರು ಬಂದ ನಂತರ ರಾಜಕಾರಣದ ಈ ಮನೆಗೆ ಕ್ಷೇತ್ರಕ್ಕೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಶಾಸಕ ಇರ್ಬೋದೇನೋ ಅವ್ರ ಒಳ್ಳೆ ಲೀಡರ್ ತರ ಮಾಡ್ತಾವ್ರೆ ಇದು ಅನಕಂಪತ್ ಮೇಲೆ ಕುಸುಮ ಶಿವಳ್ಳಿ ಲೀಡರ್ ಅಲ್ಲ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲೀಡರ್ ಅಂಜಲಿ ನಿಂಬಾಳ್ಕರ್ ಬಟ್ ಇವ್ರದ್ ಆ ತರ ಅಲ್ಲ ಇವರು ಮನೆಯವರೇನೋ ಅಕಾಲಿಕ ನಿಧನ ಆದ್ರೂ ಹಾಗಾಗಿ ಅವ್ರಿಗೆ ಅವಕಾಶ ಆಯ್ತು ಅನ್ನೋದು ಬಿಟ್ರೆ ಇಲ್ಲ ಹಾಗಾಗಿ ಈಗ ಇಲ್ಲ ಬಿಜೆಪಿಗೆ ಅವಕಾಶ ಇದೆ ಟ್ರೆಂಡ್ ಸೆಟ್ ಆಗಿದೆ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಫೈಲ್ ಆದ್ಮೇಲೆ ಈ ಕ್ಷಣ ಫೈಟ್ ಬಿಜೆಪಿ ಮುಂದೆ ಇದೆ ಡೌಟ್ ಯಾರ ಟಿಕೆಟ್ ಕೊಡುತ್ತೆ ನೋಡ್ಮೇಲೆ ಯಾರ ಪಾರ್ಟಿ ಇಲ್ಲ ಅಥವಾ ಚಿಕ್ಕನ್ ಕೊಡ್ತಾರೆ ಕೊಡ್ತಾರೆ ಅಲ್ಲ ಕಾಂಗ್ರೆಸ್ ಟಿಕೆಟ್ ಗೊಂದಲ ಇದೆಯಲ್ಲ ನೋಡಿ ಯಾರು ಕೊಟ್ಟರೆ ಸ್ಟ್ರಾಂಗ್ ಅವರು ಕೊಟ್ರೆ ಹೆಚ್ಚು ಕಮ್ಮಿ ಆಗ್ಬಹುದು ಈ ಕ್ಷಣಕ್ಕೆ ಕುಂದಗೋಳದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದ್ಕೊಂಡಿದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಧಾರವಾಡ ಧಾರವಾಡ ಕ್ಷೇತ್ರದಲ್ಲಿ ಈಗ ಅಮೃತ್ ದೇಸಾಯಿ ಸಿಟ್ಟಿಂಗ್ ಎಂಎಲ್ಎ ಎಲ್ ಎ ಬಿಜೆಪಿ ಅಂಡ್ ಕಾಂಗ್ರೆಸ್ ಇಂದ ವಿನಯ್ ಕುಲಕರ್ಣಿ ಹಾಗೆ ಇಸ್ಮಾಯಿಲ್ ತಮಟಗಾರ್ ಕೂಡ ಟ್ರೈ ಮಾಡ್ತಾ ಇದಾರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಸ್ಮೈಲ್ ಬಟ್ ನನ್ಗೆ ಬೇಕೇ ಬೇಕು ಅಂತ ಆಟ ಹಿಡಿದವ್ರೆ ಕೊಡಿ ಕೊಡದಿದ್ರೆ ಜೆಡಿಎಸ್ ಐತೆ ಆಮ್ ಆದ್ಮಿ ಪಾರ್ಟಿ ಇದೆ ಇಂಡಿಪೆಂಡೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಮೃತ ದೇಸಾಯಿ ಸಿಟ್ಟಿಂಗ್ ಎಮ್ ಎಲ್ ಅವ್ರ ವಿರುದ್ಧವಾಗಿ ತವಣಪ್ಪ ಅಷ್ಟಗಿ ಸೀಮಾ ಮಸೂತಿ ಸವಿತಾ ಅಮರ್ ಶೆಟ್ಟಿ ಅವರೆಲ್ಲ ಕೇಳ್ತಾವ್ರೆ ಸೀಮಾ ಮಸೂತಿ ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಎಂಟ್ರೆ ಅಲ್ವಾ ಹದ್ಮೂರಲ್ಲಿ ಇದೆ ಅಮೃತ ದೇಸಾಯಿ ಜೆಡಿಎಸ್ ಇನ್ ಸೋತಿದ್ರು ಹಿಂಗಿದೆ ಹೇಳಿ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಇದೆ ಬಿಜೆಪಿ ಎಂಎಲ್ಎ ಎಂ ಎಲ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಕಾಂಗ್ರೆಸ್ ಅಲ್ಲಿ ವಿನಯ್ ಕುಲಕರ್ಣಿ ಕೆಲವೊಂದು ಕಾರಣಗಳಿಂದ ಏನು ಜೈಲು ಸೇರಿದ್ದಾರೆ ಅವರು ಹೊರಗಡೆ ಕಂಟೆಸ್ಟ್ ಮಾಡಬೇಕು ಎಲ್ಲ ಚರ್ಚೆಗಳ ಕ್ಷೇತ್ರದಲ್ಲಿ ಒಂದು ಇದಾದ್ಮೇಲೆ ನನಗೆ ಒಂದಷ್ಟು ಚರ್ಚೆ ಆಯ್ತು ನಾನು ಲಾಸ್ಟ್ ಟೈಮ್ ಮಾತಾಡ್ತಾ ಒಂದು ವಿಷಯ ತಗೊಂಡಿದ್ದೆ ಇಲ್ಲಿ ಅನುಕಂಪ ಅನ್ನೋ ಒಂದು ಪದವನ್ನ ಬಳಸಿದ್ವಿ ಹೇಗ್ ಸಾಧ್ಯ ಜೈಲ್ಗೆ ಹೋಗಿ ಬಂದ್ರೆ ಅನುಕಂಪ ಹೆಂಗೆ ಹೇಗ್ ಸಾಧ್ಯ ಅದಾದ್ಮೇಲೆ ನನಗೆ ಒಂದು ಸಂದೇಶ ಬಂತು ಅಲ್ಲಿ ಇಲ್ಲ ಯಾವ ಕಾರಣಕ್ಕೆ ಹೋದ್ರು ಯಾಕೆ ಹೋದ್ರು ಏನಾಯ್ತು ಅವೆಲ್ಲವೂ ಒಂದ್ ಕಡೆ ನೋಡಿದಾರೆ ಜನ ಏನ್ ರಿಯಾಕ್ಟ್ ಮಾಡ್ತಾರೆ ತನಿಖೆ ಅಂತ ನಡೀತಾ ಇರೋದು ಪ್ರೊಸೆಸಿಂಗ್ ಇವೆಲ್ಲವೂ ಕೂಡ ಇದೆ ಬಟ್ ವಿನಯ್ ಕುಲಕರ್ಣಿ ಪರವಾಗಿ ಜನಗಳ ಅನುಕಂಪ ಈಸ್ ಲೀಡರ್ ಕೆಲಸ ಮಾಡಿದ್ದಾರೆ ಆ ವಿಚಾರವನ್ನ ಕಾನೂನು ದೃಷ್ಟಿಯಲ್ಲಿ ಕಾನೂನು ತೀರ್ಮಾನ ಮಾಡ್ಕೊಳತ್ತೆ ಅದರ ಹೊರತಾಗಿ ವಿನಯ್ ಅವರು ನಮ್ಮ ನಾಯಕರು ಪ್ರೀತಿ ವಿಶ್ವಾಸ ಅಭಿಮಾನ ಬೇರೆ ಬೇರೆ ಕಾರಣಕ್ಕಿರುತ್ತೆ ಸೊ ಆ ಪ್ರಶ್ನೆ ರೈಸ್ ಆದಾಗ ಒಂದ್ ಸಂದೇಶ ಬಂತು ನನಗೆ ಈಗ ಈಗ ಮಾತಾಡಿದಿರಿ ಈಗ ಹೇಳಿದಿರಿ ಈಗೀಗೆ ಅಂತ ನಾವಾ ನೋವನ್ನು ಅನುಭವಿಸ್ತಿದೀವಿ ನಾವ್ ಪೇನ್ ಅನುಭವಿಸ್ತಿದೀವಿ ಅದ್ರ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಿ ಮಾತಾಡಿ ಅನ್ನೋದು ಬಂತು ನಮಗೆ ಅಲ್ಲಿಂದ. ಯಾಕ್ ನಾನು ಇನ್ನೂ ಬ್ರೀಫ್ ಆಗಿ ಹೇಳ್ತಾ ಇಲ್ಲ ಅಂತಂದ್ರೆ ಎಸ್ ಅದಷ್ಟಲ್ಲೇ ಇರಲಿ. ಬಟ್ ಆ ಈಗ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅವರು ಅಬ್ಬರ್ಸಿ ಬobbirudu ಓಡಾಡದೇ ಇದ್ರು ಸಹ ಅವರ ಈ ಹಿಂದೆ ಮಾಡಿದಂತ ಇನ್ನೊಂದು ಮಾತು ತಲ್ಲ ತಂದೆ ತಾಯಿ ಮಾಡದ್ ಪುಣ್ಯ ನಮ್ಮನ್ನ ಕಾಪಾಡುತ್ತೆ ಅಂತ ಕಾಪಾಡುತ್ತೆ ಅಂತ. ಹಾಗ ವಿನಯ್ ಕುಲಕರ್ಣಿ ಹಿಂದೇನೋ ಏನೋ ಮಾಡಿದಂತ ಒಂದಷ್ಟು ಕೆಲಸ ಕಾರ್ಯಗಳು ಇವತ್ತು ಕ್ಷೇತ್ರದಿಂದ ಇಷ್ಟೆಲ್ಲ ಗ್ಯಾಪ್ ಆಗಿ ಇಷ್ಟೆಲ್ಲಾ ಆದ್ರೂ ಸಹ ಆ ನೆನಪು ಮತ್ತೆ ಆ ವಿಚಾರಗಳನ್ನ ಇಟ್ಕೊಂಡು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಡಬಹುದು ಈಗ ಅವ್ರ ವೈಫ್ ಕೂಡ ಅಷ್ಟೇ ವಿನಯ್ ಕುಲಕರ್ಣಿ ಅವ್ರ ವೈಫು ಸಹ ಅದೇ ದಾಟಿಯಲ್ಲಿ ಹೋಗ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಅಮೃತ್ ದೇಸಾಯಿ ಎಂ ಎಲ್ ಎ ಇರಬಹುದು ಪುರುಷ ಶಾಸಕ ಇರಬಹುದು ವಿನಯ್ ಕುಲಕರ್ಣಿ ಕ್ಷೇತ್ರದಿಂದ ಹೊರಗಿರಬಹುದು ಆದ್ರೆ ಆ ಜಾಗವನ್ನ ವಿನಯ್ ಶ್ರೀಮತಿ ಅವರು ಜನ ಮಾತಾಡ್ಸ್ಕೊಂಡು ಏನ್ ಮಾಡ್ಬೇಕು ಅದನ್ನ ತುಂಬುತ್ತಾ ಇದಾರೆ ಹೇಗ್ರಿ ನಾನು ಹೌದು ಮನ ಮಾತಾಡ್ತಿದ್ವಿ ಹೌದಾ ಈ ಹ್ಯಾಂಗಲ್ ಯೋಚನೆ ಅನ್ನೋದು ಒಂದು ಸಂದೇಶ ನನಗೆ ರೀಚ್ ಆಯ್ತು ಒಪ್ಲೇಬೇಕಾಗತ್ತೆ ಬಟ್ ಗ್ರೌಂಡ್ ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ವಿ ಅದು ಬೇರೆ ಕತೆ ಬಟ್ ವಿನಯ್ ಕುಲಕರ್ಣಿ ಸದ್ಯಕ್ಕೆ ಧಾರವಾಡ ಕ್ಷೇತ್ರದಲ್ಲಿ ಅಮೃತ್ ದೇಸ ಬಿಜೆಪಿಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆದರೂ ಸಹ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗಾಗಿ ಇಸ್ಮಾಯಿಲ್ ತಮಟಕಾರ್ ಕೇಳ್ತಾರೆ ಬಿಜೆಪಿ ಯಾಕಂದ್ರೆ ವಿನಯ್ ಕುಲಕರ್ಣಿ ಇನ್ನು ಕ್ಲಿಯರ್ ಆಗಿಲ್ಲ ಅವ್ರು ಇನ್ನು ಕ್ಷೇತ್ರಕ್ಕೆ ಹೋಗೋ ತರ ಇಲ್ಲ ಇನ್ನು ಸೊ ಅಕಸ್ಮಾತ್ ಇನ್ನು ನೂರು ದಿನ ಇದೆ ಅಷ್ಟೊಳಗ ಕ್ಲಿಯರ್ ಆಗಿಲ್ಲ ಅಂದ್ರೆ ಆಮೇಲೆ ಇದು ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಇದು ಎಕ್ಸಾಮ್ ಅಲ್ವಲ್ಲ ಎಕ್ಸಾಮ್ ನೇ ಬೇರೆಯವ್ರು ಬರ್ಸೋ ಅವಕಾಶ ಇರ್ಬೇಕಾರೆ ಜೈಲಲ್ಲಿ ಕೂತೋರ್ ಎಷ್ಟೋ ಜನ ಎಂ ಎಲ್ ಎಗಳಾಗಿರ್ಬೇಕಾರೆ ಎಂ ಪಿಗಳಾಗಿರ್ಬೇಕಾರೆ ನಿಮ್ಗೆ ವರ್ಡಿಕ್ಟ್ ಅದು ಅದ್ ಯಾವ್ದು ಶಿಕ್ಷೆ ಪ್ರಕಟ ಆದ ಮೇಲೆ ತಾನೆ ಹೌದು ಶಿಕ್ಷೆ ಪ್ರಕಟ ಆದ ಮೇಲೆ ಇಷ್ಟು ವರ್ಷ ಆದ್ರೆ ಅನರ್ಹ ಈ ತರದ ಐತೆ ಎರಡು ವರ್ಷ ಮೂರು ವರ್ಷದ ನಂತರ ಮೇಲ್ಪಟ್ಟು ಶಿಕ್ಷೆ ಪ್ರಕಟ ಆದರೆ ಶಿಕ್ಷೆಗೊಳಪಟ್ಟರೆ ಅನರ್ಹ ಬಟ್ ಇದು ವಿಚಾರಣೆ ಅಂತ ಇದು ತನಿಖೆ ಆಗ್ತಿರೋದ್ರಿಂದ ಇವರು ಕ್ಷೇತ್ರಕ್ಕೆ ಹೋದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಕ್ಷೇತ್ರಕ್ಕೆ ಹೋಗಿ ಲೈಕ್ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೆಂಗಿ ಹೋಗಂಗಿಲ್ಲ ಅವರು ನೀವು ರಾಜಕಾರಣ ಮಾಡ್ಕೋ ಏನ್ ಬೇಕಾದ್ರುನು ನೀನು ಆ ಕ್ಷೇತ್ರಕ್ಕೆ ಹೋಗಂಗಿಲ್ಲ ಹಂಗೆ ವಿನಯ್ ಕುಲಕರ್ಣಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಿಮ್ ಕ್ಷೇತ್ರಕ್ಕೆ ಹೋಗಂಗಿಲ್ಲ ಈಗ ನಾನು ಅದೇ ನಿಮ್ಗೆ ಹೇಳ್ತಾ ಇರೋದು ವಿನಯ್ ಕುಲಕರ್ಣಿಯ ಅನುಪಸ್ಥಿತಿಯಲ್ಲಿ ಅವರ ವೈಫ್ ಶ್ರೀಮತಿ ಅವರು ಅವರ ಮಕ್ಕಳು ಜನಗಳ ಬಳಿ ಹೋಗ್ತಾ ಇದ್ದಾರೆ ಜನಗಳಲ್ಲಿ ಕೇಳ್ತಾ ಇದ್ದಾರೆ ಆ ಕೇಳಿದಾಗ ಜನಗಳು ಕೂಡ ಆ ಹಳೆಯ ಕೆಲಸಗಳನ್ನ ಮೆಚ್ಚಿ ಒಪ್ತಾ ಇದ್ದಾರೆ ನಡೀತಾ ಇದ್ದಾರೆ ನಾನು ಅದೇ ಹೇಳ್ತಾ ಇರೋದು ನಿಮ್ಗೆ ಇಲ್ಲಿ ಕೋರ್ಟ್ ಬಿಟ್ಟಿಲ್ಲ ಅಂತಂದ್ರು ಕಾನೂನಿನ ಮೂಲಕ ಸ್ಪರ್ಧೆ ಮಾಡುವಂತ ಅವಕಾಶಗಳೈತೆ ಸ್ಪರ್ಧೆ ಮಾಡಬಹುದು ಇದು ಮಾಡಬಹುದು ಯಾವಾಗ ಆ ವರ್ಡಿಗೆ ತೀರ್ಪು ಬಂದು ಪ್ರಕಟ ಆದಾಗ ಆ ಶಿಕ್ಷೆ ಪ್ರಮಾಣದ ಮೇಲೆ ಮುಂದಿನ ಲೆಕ್ಕಾಚಾರ ಧಾರವಾಡ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಕಾಂಗ್ರೆಸ್ ವಿನಯ್ ಕುಲಕರ್ಣಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅವರಾಗ್ಲೇ ಹೇಳ್ತಾ ಇರ ಸರ್ ನೀವ್ ಹೇಳ್ತಿದ್ರಿ ವಾಟ್ ನೆಕ್ಸ್ಟ್ ಏನ್ ಕತೆ ಬಿಡಲ್ಲ ಅಂತ ಕನ್ಫ್ಯೂಷನ್ ಅಂತ ಒಂದು ಟೈಮ್ ಇರುತ್ತೆ ಎಲ್ರಿಗೂ ಆಲೋಚನೆ ಮಾಡ್ಬೋದೇನೋ ವಿನಯ್ ಕುಲಕರ್ಣಿ ಹಾಗೆ ಹೀಗೆ ದುಷ್ಟಪಷ್ಟ ಅದು ಅಲ್ಲ ಪಾರ್ಟ್ ಅದು ಲೀಗಲಿ ಲೀಗಲ್ ತೀರ್ಮಾನಗಳಾಗ್ತವೆ ಬಟ್ ಆದರೂ ಆಶ್ಚರ್ಯ ಅಂತಂದ್ರೆ ಸಹ ಆಗ್ಲೇ ಕೇಳೋದಲ್ಲ ಆ ಮಟ್ಟಿಗೆ ಒಳ್ಳೆ ಕೆಲ್ಸಗಳು ಮಾಡಿದಾರ ಮಾಡಿದ ಜನ ಅದನ್ನ ಆ ಡಿಸ್ಕಶನ್ ಅಲ್ಲ ಸಿಟ್ಟಿಂಗ್ ಎಂ ಎಲ್ ಎ ಇದ್ದಾಗ ಮಾಜಿ ಎಂ ಎಲ್ ಅಂತ ಹೊರಗಡೆ ಇದ್ದಾಗ್ಲು ಮಾಜಿ ಶಾಸಕರ ಬಗ್ಗೆ ಸಚಿವರ ಬಗ್ಗೆ ಒಳ್ಳೆ ಒಪಿನಿಯನ್ ಗ್ರೌಂಡ್ ಅಲ್ಲಿ ಅಂದ್ರೆ ಸಮಥಿಂಗ್ ಇಸ್ ದೇರ್ ಏನೋ ಇದೆ ವಿನಯ್ ಕುಲಕರ್ಣಿ ಧಾರವಾಡದಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪೂರ್ವ ಸೊ ಹುಬ್ಳಿ ಧಾರವಾಡ ಪೂರ್ವದಲ್ಲಿ ಅಭಯ ಪ್ರಸಾದ್ ಕಾಂಗ್ರೆಸ್ನ ಎಂ ಎಲ್ ಎ ಸೊ ಅವರೇ ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಅವ್ರಿಗೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನಿಂದ ಅಬ್ಬಯ್ಯ ಪ್ರಸಾದ್ ಗೆ ಟಿಕೆಟ್ ಡೌಟ್ ಇಲ್ಲ ಸದ್ಯಕ್ಕೆ ಇನ್ನು ಬಿಜೆಪಿಯಿಂದ ಡಾಕ್ಟರ್ ಕ್ರಾಂತಿ ಕಿರಣ್ ಚಂದ್ರಶೇಖರ್ ಗೋಕಾಕ್ ವೀರಭದ್ರಪ್ಪ ಆಲಾರ್ವಿ ಇವರು ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ಒಂದು ರೀತಿ ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಬಿ ಜೆ ಪಿಯಲ್ಲಿ ಸೊ ಅದ್ರ ಜೊತೆಗೆ ಒಂದು ವೇಳೆ ವೀರಭದ್ರಪ್ಪ ಹಾಲಾರ್ವಿ ಏನು ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಕಾಂಗ್ರೆಸ್ ಬಿ ಜೆ ಪಿಯಿಂದ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಏನೋ ಪಕ್ಷಾಂತರ ಆಗಬಹುದು ಜೆ ಡಿ ಎಸ್ಗೆ ಹೋಗ್ಬಹುದು ಬೇರೆ ಪಕ್ಷಕ್ಕೆ ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆಯಂತೆ ನೋಡಬೇಕು ಬಿ ಜೆ ಪಿಯಿಂದ ಇಂದ ಯಾರು ಟಿಕೆಟ್ ಫೈನಲ್ ಆಗುತ್ತೆ ಅಂತ ಡಾಕ್ಟರ್ ಕಿರಣ್ ಕ್ರಾಂತಿ ಕಿರಣ್ ಚಂದ್ರಶೇಖರ್ ಗೋಕಾಕ್ ವೀರಭದ್ರಪ್ಪ ಆಲಾರ್ವಿ ಇವರು ಬಿ ಜೆ ಪಿ ಆಕಾಂಕ್ಷಿಗಳು ಇಂದ ಅಭಯ ಪ್ರಸಾದ್ ಸೊ ಈಗ ಏನು ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಕಾಂಗ್ರೆಸ್ನ ಅಭಯ ಪ್ರಸಾದ್ ಅಲ್ಪ ಮುನ್ನಡೆಯನ್ನು ಸಾಧಿದ್ದಾರೆ ಒಂದು ವೇಳೆ ಬಿ ಜೆ ಪಿಯಿಂದ ಕ ಡಾಕ್ಟರ್ ಕ್ರಾಂತಿಕಿರಣ್ಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಗೆ ಪಾಸಿಟಿವ್ ಆಗ್ಬೋದು ಆವಾಗ ಟ್ರೆಂಡ್ ಚೇಂಜ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟ್ ಅನ್ನೋದಿನ್ನೂ ಕನ್ಫರ್ಮ್ ಆಗಿಲ್ಲ ಹಾಗಾಗಿ ಆ ಒಂದು ಗೊಂದಲದ ಮಧ್ಯೆ ಕಾಂಗ್ರೆಸ್ನ ಅಭಯ ಪ್ರಸಾದ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವೀರಭದ್ರಪ್ಪ ಜೆಡಿಎಸ್ಗೋ ಬೇರೆ ಪಕ್ಷ ಗೋ ಬಂದ್ರೆ ಆಗ್ಲೂ ಕೂಡ ಟ್ರೆಂಡ್ ಚೇಂಜ್ ಆಗಬಹುದು ಬಿಜೆಪಿ ನಷ್ಟ ಆಗ್ಬಹುದು ಯಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಹುಬ್ಳಿ ಧರ್ಮ ಪೂರ್ವ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವ ಎಸ್ ಹುಬ್ಬಳ್ಳಿ ಧರ್ವ ಪೂರ್ವ ಎಸ್ ಸಿ ಮೀಸಲು ಕ್ಷೇತ್ರ ಭಯ ಪ್ರಸಾದ್ ಆ ನೋಡಿ ಸೈಲೆಂಟ್ ಆಗಿ ಗೆದ್ರು ಹದಿನೆಂಟರಲ್ಲೂ ಕೂಡ ಗೆದ್ರು ಹದಿನೆಂಟರಲ್ಲಿ ಎನ್ ಕಾಂಗ್ರೆಸ್ ಇದ್ದಾಗಲೂ ಗೆದ್ರು ಗೆದ್ರು ವಿನಯ್ ಕುಲಕರ್ಣಿ ಸೋತಾಗ್ಲು ಇವ್ರು ಗೆದ್ರು ವಿಜಯಾನಂದ ಆಗತ್ಲ ಕಡೆ ಕಾಶಪ್ಪನವ್ರು ಸೋತಾಗ್ಲು ಇವ್ರ್ ಗೆದ್ರು ಗೆದ್ರು ಕೋನ್ ರೆಡ್ಡಿ ಸೋತಾಗ್ಲು ಇವ್ರ್ ಗೆದ್ರು ಅಂದ್ರೆ ಅಭಯ್ಯ ಪ್ರಸಾದ್ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಕೆಲಸ ಮಾಡಿದ್ದಾರೆ ಅಂದ್ರೆ ಊರ್ ತುಂಬಾ ಓಡಾಡ್ಕೊಂಡು ಬ್ಯಾನರ್ ಹಾಕೊಂಡು ಜಾತ್ರೆ ಮಾಡ್ಕೊಂಡು ಟಿವಿ ಕಾಣಿಸ್ಕೊಂಡ್ರೆ ಕೆಲಸಕಾರ ಅಲ್ಲ ಜನಗಳ ಜೊತೆ ಬೆರೆತ್ರೆ ಸಾಕು ಚುನಾವಣೆ ಗೆಲ್ಲಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಟ್ ದಿ ಸೇಮ್ ಟೈಮ್ ಇಲ್ಲಿ ಏನು ಕಾಂಗ್ರೆಸ್ ಅಲ್ಲಿ ಏಕೈಕ ಆಯ್ಕೆ ಬಿಜೆಪಿಯಲ್ಲಿ ಕ್ರಾಂತಿ ಕಿರಣ್ ಚಂದ್ರಶೇಖರ್ ಕೊಕಾಕ್ ಎಕ್ಸ್ ಎಂ ಎಲ್ ವೀರಭದ್ರಪ್ಪ ಅಲ್ ರವಿ ವೀರಭದ್ರಪಾಲ್ ರವಿ ಟ್ರೈ ಮಾಡ್ತಾವ್ರೆ ನಮ್ಮ ನಾಳೆ ಒಂದ್ಸರಿ ತೀರ್ಸಿದೀರಿ ಮತ್ತೊಂದ್ಸರಿ ಕೊಡಲ್ಲ ಅಣ್ಣ ನಾವು ಸುಮ್ನಿ ಇಲ್ಲ ಇನ್ನೊಂದು ಆಪ್ಷನ್ ಅಣ್ಣ ಕುಮಾರ್ ಅಣ್ಣ ಅಂತ ರೆಡಿ ಅವ್ರೆ ಗೆಲ್ಲಬಹುದೇ ಈಗಲೇ ನಿರ್ಧಾರ ಮಾಡ್ಕೊಂಡು ಹೋಗೋದು ಬೆಸ್ಟ್ ಬಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಕಾಂಗ್ರೆಸ್ ನೋಡೋಣ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಕ್ರಾಂತಿ ಕಿರಣ್ಗೆ ಕೊಟ್ಟರೆ ಬಿಜೆಪಿಯವರು ಫೈಟ್ ಆಗುತ್ತೆ ಅದ್ ಬಿಟ್ರೆ ಬೇರೆ ಏನಿಲ್ಲ ಮುಂದೆ ಇನ್ನು ನನ್ನ ನೆಚ್ಚಿನ ಕ್ಷೇತ್ರಗಳಲ್ಲಿ ಒಂದ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಯಾರ ಪ್ರಭಾವಿಗಳು ನೆಚ್ಚಿನ ಕ್ಷೇತ್ರಗಳ ಚಿಕ್ಕನಾಗಪುರ ಬಹಳ ನಂಗೆ ಇಷ್ಟ ಚನ್ನಪಟ್ಟಣ ಬಹಳ ಇಷ್ಟ ಗೋಕಾಕ್ ಬಹಳ ಇಷ್ಟ ಯಾರ್ಯಾರ ಪ್ರಭಾವಿಗಳು ಅನ್ಸ್ ಕ್ಷೇತ್ರ ನಂಗೆ ಬಹಳ ಇಷ್ಟ ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ ಕ್ಷೇತ್ರ ಅನ್ಬಿಟ್ಟ ಮಾಜಿ ಸಿಎಂ ಕ್ಷೇತ್ರ ಬಹಳ ಇದು ಅಂತಂದ್ರೆ ಜಗದೀಶ್ ಶೆಟ್ಟರ್ಗೆ ಇನ್ನೊಂದ್ ವರ್ಷ ಕೂಡ ರಾಜಕಾರಣ ಮಾಡುವಂತ ಶಕ್ತಿ ಇತ್ತು ಹ್ಮ್ ಇದೆ ಬಟ್ ಮಾಡ್ಲಿಲ್ಲ ಮೊನ್ನೆ ಅವರು ಕ್ಯಾಬಿನೆಟ್ ಸೇರ್ದೆ ಹೋದಾಗ ನಿರ್ಧಾರ ನನಗಿಂತ ನನಗಿಂತ ಕಿರಿಯನ ಕ್ಯಾಬಿನೆಟ್ ನಲ್ಲಿ ನೇತೃತ್ವದ ಇದೆಲ್ಲ ಸೇರಲ್ಲ ಅನ್ನೋದು ಒಂದು ಮತ್ತೆ ದೆಹಲಿ ಮಟ್ಟಕ್ಕೆ ಹೋಗಿ ಹೋಗಿ ಸಿಎಂ ಆಗ್ಲಿಕ್ಕೆ ಭಾರಿ ಸರ್ಕಸ್ ಮಾಡಿದ್ರು ಮನುಷ್ಯ ಇವ್ರು ಸಿಎಂ ಆಗಿದಲ್ಲ ಯಡಿಯೂರಪ್ಪ ಇಳ್ದಾಗ ಆ ಯಡಿಯೂರಪ್ಪ ನಂತರದ ಏನ್ ಸಿಎಂ ಸರ್ಕಾರದ ಸಿಎಂ ಆದ್ರಲ್ಲ ಅವತ್ತ ಅವರು ಗಟ್ಟಿಯಾಗಿ ಒಂದಷ್ಟು ಯೋಜನೆಗಳನ್ನ ಕೊಟ್ಟು ಜನಪ್ರಿಯತೆಯನ್ನ ಪಡ್ಕೊಂಡಿದ್ರೆ ಇವತ್ತಿಷ್ಟೆಲ್ಲಾ ಸರ್ಕಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಜಗದೀಶ್ ಶೆಟ್ಟರ್ ಶೆಟ್ಟರ್ ಏನಾಯ್ತು ಅಂದ್ರೆ ಪಾರ್ಟಿ ಅದಾಗಿದ್ದದೆಯೇ ಕೊಡ್ತು ಅದಾಗಿದ್ದದೆ ಹೋಯ್ತು ಅದಾಗಿ ಚಾನ್ಸ್ ಕೊಟ್ಟಾಗ ಕಾಲಿಕ್ ಚಕ್ರ ಕಟ್ಕೊಂಡು ಹ್ಮ್ ಎಂ ಆದಂತ ಅವಧಿ ಇದೆಯಲ್ಲ ಹ್ಮ್ ಕಾಲಿಕ್ ಚಕ್ರ ಕಟ್ಕೊಂಡು ಓಡಾಡ್ಬೇಕಾಯ್ತು ರಾಜ್ಯಾದ್ಯಂತ ಹ್ಮ್ ಅದ ಕೆಲಸ ಮಾಡಿದ್ರೆ ಜಗದೀಶ್ ಶೆಟ್ಟರ್ ಜನಮಾನಸದಲ್ಲಿ ಉಳಿಯೋರು ಬಟ್ ಜನಮಾನಸದಲ್ಲಿ ಉಳಿಯುವಂತ ಎಂ ಆಗಿ ಜಗದೀಶ್ ಶೆಟ್ಟರ್ ಕೆಲಸ ಮಾಡಿಲ್ಲ ಮಾಡಲಿಲ್ಲ ಹತ್ತ ಕಡೆ ಸದಾನಂದ ಮಾಡಲಿಲ್ಲ ಮಾಡ್ಲಿಲ್ಲ ಈಗಿಲ್ಲೇನು ಟಿಕೆಟ್ ಗುಜರಾತ್ ಫಾರ್ಮುಲಾ ಅಂತ ಬಂದಾಗ ಫಾರ್ಮುಲಾ ಇಲ್ಲಿಗೂ ಅಪ್ಲೈ ಆಗೋ ಸಾಧ್ಯತೆ ದಟ್ಟವಾಗಿದೆ ಅರವತ್ತೇಳು ವರ್ಷ ಅದೇ ಅವ್ರಿಗೆ ಅರವತ್ತೇಳು ವರ್ಷ ಮೋದಿಗೆ ಎಪ್ಪತ್ತೆರಡು ವರ್ಷ ಹ್ಮ್ ಹ್ಮ್ ಏಜ್ ಅಂತಿರಲ್ಲ ಚೆಕ್ ಮಾಡಿದ್ರೆ ಎಷ್ಟು ನಾನು ಏಜ್ ಚೆಕ್ ಮಾಡಿದ್ರ ಇಲ್ಲಿ ವಯಸ್ಸಷ್ಟೇ ಅಲ್ಲ ಪಕ್ಷಕ್ಕೆ ಉಪಯೋಗಕ್ಕೆ ಬಾರದವರು ಬರುವವರು ವಯಸ್ಸಾದವರು ಮಾನದಂಡ ನಾಟ್ ಓನ್ಲಿ ವಯಸ್ಸು ವಯಸ್ಸು ಪಾರ್ಟಿಗೆ ಯೂಸ್ ಆಗ್ತಾರ ಇಲ್ವಾ ಎನರ್ಜಿಯ ಆಯಸ್ಸು ಎಲ್ಲವೂ ಇಲ್ಲಿ ಕೌಂಟ್ ಬರುತ್ತೆ ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿರಿ ಈಗ ನಾನ್ ಕೇಳಲ್ ಒಂದು ದಿನ ಮುಖ್ಯಮಂತ್ರಿ ಆದ್ರೆ ಏನು ಮಾಡುವೆ ಅಂದ್ರೆ ಸಾಲ ಮನ್ನಾ ಮಾಡ್ತೀನಿ ಎಲ್ರಿಗೂ ಫ್ರೀ ಕೊಡ್ತೀನಿ ಅಂತ ಮಗು ಹೇಳಲ್ವೇ ಯಾರೋ ಇನ್ನೋಸೆಂಟ್ ಮಗುನು ಮಾತಾಡಲ್ವೇ ಒಂದು ದಿನ ಪೊಲೀಸ್ ಕಮಿಷನರ್ ಆದರೆ ಏನು ಮಾಡುವ ಲೈಕ್ ಇಲ್ಲಿ ಮಾಡ್ಬೇಕಾಗಿತ್ತು ಆಮೇಲೆ ಹೇಳು ನಾನು ಕೆಲ್ಸ ಮಾಡಿದ್ರೆ ಪ್ರಚಾರ ಸಿಕ್ಕಿಲ್ಲ ಒಂದ್ ಮಾಡಿ ಹತ್ತು ಪ್ರಚಾರ ತಗೊಳ ನೀವು ಮಾಡಿದ್ರೆ ಪ್ರಚಾರ ತಗೋಬೇಕಾಗಿತ್ತು ಸಿಎಮ್ ನೆಕ್ಸ್ಟ್ ಡೇ ಎಲ್ಲ ಎಕ್ ಸಿಎಂ ಗಳ್ ನಿಮ್ದು ಊರ್ ತುಂಬಾ ಬ್ಯಾನರ್ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಯ್ತು ಅವತ್ತಿನ ಯಾರು ಕ್ಯಾಬಿನೆಟ್ ಅಲ್ಲಿ ಯೋಗೇಶ್ವರ್ ಪಾಟೀಲ್ ಬಿಟ್ಟು ಹೋಗ್ಬಿಡ್ರಿ ಏ ಮಾನಪ್ಪ ವಜ್ಜಲ್ ಬಿಟ್ಟು ಹೋಗ್ಬೇಡ ನೀವು ಪ್ರತಾಪ್ ಗೌಡ ಪಾಟೀಲ್ ಬಿಟ್ಟು ಹೋಗ್ಬೇಡಿ ಅಲ್ಲ ಲಕ್ ಯಾಕಂದ್ರೆ ಆ ಟೈಮ್ ಅಲ್ಲಿ ಮಾನಪ್ಪ ವಜ್ಜಲ್ಲ ಪ್ರತಾಪ್ ಗೌಡ ಪಾಟೀಲ್ ಯೋಗೇಶ್ವರ್ ಇವರೆಲ್ಲ ಪಾರ್ಟಿ ಜಂಪ್ ಆದ್ರು ರೇ ಶೆಟ್ಟರ್ ನಾನಿದ ಬನ್ರಿ ಅದನ್ನು ಮಾಡ್ಲಿಲ್ಲ ಸಾಕಷ್ಟು ಗೊಂದಲದ ಅವತ್ತು ಯಡಿಯೂರಪ್ಪ ಪಾರ್ಟಿ ಕಟ್ಟದಲ್ಲ ಅವೆಲ್ಲ ಮಾಡ್ಕೊಂಡು ಅವತ್ತೇನಾದ್ರು ಜಗದೀಶ್ ಶೆಟ್ಟರ್ ಐ ಆಮ್ ನೋ ಫಿಯರ್ ಅನ್ಕೊಂಡ್ ಶೆಟ್ಟರ್ ಅವತ್ ಮೂವ್ ಮಾಡಿದ್ರೆ ಶೆಟ್ಟರ್ ಇವತ್ತೀತ ಸನ್ನಿವೇಶ ಬತ್ತಿರಲಿಲ್ಲ ಇಲ್ಲೇನು ಈಗ ಜಗದೀಶ್ ಶೆಟ್ಟರ್ ಕ್ಷೇತ್ರದಲ್ಲಿ ಮಹೇಶ್ ಟೆಂಕಿನಕಾಯಿ ಡಾಕ್ಟರ್ ಮಹೇಶ್ ನೆಲ್ವಾಡ್ ಹೆಸರು ಕೂಡ ಕೇಳಿ ಬರ್ತಿದೆ ಈಗ ಅರವಿಂದ್ ಬೆಲ್ಲ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರ ಬರಲ್ಲ ಸೆಟ್ಟಿಂಗ್ ಜಾಗದಲ್ಲಿ ಕೇಳಿ ಬರ್ತದೆ ಮಹೇಶ್ ಟೆಂಕಿನಕಾಯಿ ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ ಟ್ರೈ ಅಂದ್ರೆ ಕೆಲವೊಂದ್ ಟೈಮು ಹೂವಿನ ಜೊತೆ ನಾರ ಸ್ವರ್ಗ ಸೇರ್ಕತ್ತು ಅಂದಂಗೆ ಜಗದೀಶ್ ಶೆಟ್ಟರ್ಗೆ ಇನ್ನೂ ಬಹಳ ವರ್ಷ ರಾಜಕಾರಣ ಮಾಡುವಂತ ಶಕ್ತಿ ಹೇಳಿದಾರೆ ನಾನನ್ನ ಕಣಿಕರ ಕಡೆ ಕಾಂಗ್ರೆಸ್ ಇದ್ರೆ ರಜ ತುಳಾಗಡ್ಡಿ ಮಠ ಲಕ್ಷ್ಮಿ ಅಬ್ಬಾಳ್ಕರ್ ಅಳಿಯ ಹಾಗೆ ಗಿರೀಶ್ ಗದಿಗಪ್ಪ ಗೌಡರ್ ಅನಿಲ್ ಕುಮಾರ್ ಪಾಟೀಲ್ ಇದ್ದಾರೆ ಬಟ್ ರಜತ ಉಳ್ಳಾಗಡ್ಡಿ ಮಠ ಫಿಕ್ಸ್ ಯಾಕಂದ್ರೆ ಅವರಿಗೆಲ್ಲ ಹೈಕಮಾಂಡ್ ಲಕ್ಷ್ಮಿ ಅಬ್ಬಾಳ್ಕರ್ ಫುಲ್ ಆಗಿತ್ತು ಆಗಿತ್ ಇಲ್ಲಿ ಏನಂತ ರಜ ಉಳ್ಳಾಗಡ್ಡಿ ಮಠಿಗೆ ಮತ್ತೆ ಅನಿಲ್ ಕುಮಾರ್ ಪಾಟೀಲ್ಗೆ ಇಬ್ಬರು ಬೆಂಬಲಿಗರು ಅಲ್ಲೇ ಇದು ಈ ಟಿಕೆಟ್ ಫೈನಲ್ ಮಾಡೋದಕ್ಕೆ ಒಂದು ಟೀಮ್ ಹೋಗಿತಲ್ಲ ಹಿರಿಯರು ಸಲೀمو ಯಾರು ಯಾರು கூடுದ್ರಾಗ ಇವ್ರು ಇಬ್ರು ಬೆಮ್ಮಲಿ ರಜತ್ ಉಳ್ಳಾಗಡ್ಡಿ ಮತ್ತೆ ಬೆಮ್ಮಲಿกรೋ ಆ ಗಲಾಟಿಯಲ್ಲಿ ಕುಮಾರ್ ಬಡಲ್ ಇಬ್ರು ಎಲ್ಲಾ ಸೇರಲೇ ಆದ್ರು ಯಾರು ಗೆದ್ರು ಫುಲ್ ಗಲಾಟೆ ಮಾಡಿ ಹೋಗಿದ್ರು ಅಷ್ಟೇ ನಮಗೆ ಟಿಕೆಟ್ ಬೇಕು ನಮ್ಗೆ ಟಿಕೆಟ್ ಬೇಕು ಅಂತ ಹೊರಡಾಟಲ್ಲಿ ಯಾರು ಗೆದ್ರು ಅಷ್ಟೆಲ್ಲ ನೋಡಕ ಆಗಿಲ್ಲ ಅಲ್ಲಿ ಯಾರು ಮಾತ್ರ ಆಗಿದೆ ಮಾತ್ರ ಜೋ ಜೋ ಯಾರು ಗೆಲ್ತಾರೆ ಹೊರಡಾಟದಲ್ಲಿ ಟಿಕೆಟ್ ಕೊಡಬೇಕಾ ಟಿಕೆಟ್ ಕೊಡಬೇಕಾಗುತ್ತೆ ಅಂತ ಸೊ ಎಲ್ಲಾ ಅಂದ್ರೆ ವೀಕ್ಷಕರ ಟೀಮ್ ಆಗಿತ್ತಲ್ವಾ ಯಾರು ಟಿಕೆಟ್ ಕೊಡ್ಬೇಕು ಎಲ್ಲ ಆಕಾಂಕ್ಷಿನ ಕರೆದು ಸಭೆ ಮಾಡ್ತಾ ಇದ್ರು ಅವಾಗ ಫುಲ್ ಇಬ್ರು ನುಗ್ಗಿ ನಮಗೆ ಟಿಕೆಟ್ ಬೇಕಂತ ಹೇಳಿ ಕಚೇರಿ ಹೌದಾ ಹೌದು ಜಗದೀಶ್ ಶೆಟ್ಟರ್ ಇಲ್ಲದ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಬಿಜೆಪಿಯ ಭದ್ರಕೋಟಿಯಾಗಿ ಉಳಿಯುತ್ತಾ ಅನ್ನೋ ಪ್ರಶ್ನೆ ಇದೆ ಆದ್ರೆ ಜಗದೀಶ್ ಶೆಟ್ಟರ್ ಗೆ ಪಾರ್ಟಿ ಎಲ್ಲವನ್ನೂ ಕೊಡ್ತು ಹ್ಮ್ ಕಾರ್ ಕೊಡ್ತು ಮಿನಿಸ್ಟರ್ ಕೊಡ್ತು ಬಂಗ್ಲೆ ಕೊಡ್ತು ಎಲ್ಲ ಕೊಡ್ತು ಕೊಟ್ಟಾಗ ಓಡಾಡ್ಬೇಕಾಗಿತ್ತು ಯಡಿಯೂರಪ್ಪ ಹುಟ್ಟಿದ್ದು ಮಂಡ್ಯದಲ್ಲಾದ್ರೆ ರಾಜಕಾರಣ ಕಲ್ತು ಮಾಡಿದ್ದಲ್ಲ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಆದರೂ ಕೂಡ ಬೆಳಗಾವಿವರೆಗೂ ಫ್ಯಾನ್ಸ್ ಅವರೇ ಚಾಮರಾಜನಗರದಲ್ಲಿ ಫ್ಯಾನ್ಸ್ ಅವರೇ ಎಲ್ಲ ಯಡಿಯೂರಪ್ಪ ಪಾರ್ಟಿ ಕಟ್ಬೇಕಾರೆ ರಕ್ತ ಬಸ್ತವ್ರೆ ಶ್ರಮ ಹಾಕೋರೆ ಜಗದೀಶ್ ಶೆಟ್ಟರ್ಗೆ ಅವಕಾಶ ಸಿಕ್ಕಾಗ ಪಕ್ಷ ಸಮೃದ್ಧವಾಗಿತ್ತು ಪಕ್ಷವನ್ನ ಕಟ್ಟಬಹುದಿತ್ತು ಪಕ್ಷವನ್ನ ಬೆಳೆಸಬಹುದಾಗಿತ್ತು ಆದರೆ ಸಿಕ್ಕ ಅವಕಾಶವನ್ನ ಬಳಸ್ಕೊಳ್ಳಿಲ್ಲ ಕೊಟ್ಟ ಕೂದರೆಯನ್ನ ಏರಲಾಗದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಯಡಿಯೂರಪ್ಪ ಹೇಳಿದಂ ಇರುತ್ತೆ ಯಾವಾಗಲೂ ಚರ್ಚೆ ಇರುತ್ತೆ ಮಾತು ಜಗದೀಶ್ ಶೆಟ್ಟರ್ ಒಳ್ಳೆ ಅವಕಾಶ ಸಿಕ್ಕಿತ್ತು ಬಳಸ್ಕೊಳ್ಳಿಲ್ಲ ಬಳಸ್ಕೊಳ್ಳಿಲ್ಲ ಅಲ್ಲಿ ಪಟೇಲ್ ಸಿಎಂ ಚೇಂಜ್ ಮಾಡ್ಕೊಟ್ರಲ್ಲ ಆತ ಪಕ್ಷ ಅಧಿಕಾರಕ್ಕೆ ಏನೇನ್ ಬೇಕಾವಲ್ಲ ಮಾಡ್ಬಿಟ್ರು ಮಾಡಿದ್ರವರು ಹಾಗಾಗಿ ಜಗದೀಶ್ ಶೆಟ್ಟರ್ ಏನು ಅಂತಂದ್ರೆ ಅವಕಾಶವನ್ನ ಕೊಟ್ಟರು ಬಳಸಿಕೊಳ್ಳಲಿಲ್ಲ ಅಲ್ಲ ಗೊತ್ತಾ ಈಗ ಗುಜರಾತ್ ಅಲ್ಲಿ ಸಿಎಂ ಇಳಿಸಿದ ಸನ್ನಿವೇಶ ಬೇರೆ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಸಿಎಂ ಆದ ಸನ್ನಿವೇಶ ಬೇರೆ ಆಗ ಇವ್ರು ಸಿಎಂ ಆಗಿದ್ ಲಕ್ ಬೈ ಚಾನ್ಸೆ ಆದ್ರೆ ಏನೂ ಕೆಲಸ ಮಾಡಕ್ ಯಾರು ಬಿಡ್ಲಿಲ್ಲ ಈ ಕಡೆ ಯಡರಪ್ಪ ಒಂದು ರೆಬಲ್ ಆಗಿದ್ರು ಇನ್ನೊಬ್ರು ಇವ್ರು ಇಳಿಸಬೇಕು ಇಳಿಸಬೇಕು ಇಳಿಸ್ಬೇಕಂತ ಇನ್ನೊಂದು ಟೀಮ್ ಮುನ್ನ ಪಾರ್ಟಿ ಕಟ್ಟಿದಾಗ ಯಾರ್ಯಾರು ಹೋಗ್ತಾರೆ ಯೋಗೇಶ್ವರ್ ಹೋಗ್ತೀವಿ ಕೆಲಸ ಮಾಡ್ಕೋತ್ ನೀನ್ ಹೋಗ್ತೇ ಪ್ರಗತ ಆಗಬೇಡ ಹೋಗ್ಬೇಡ ನಾನಿದೀನ್ ಬಾ ಅನ್ಕೊಂಡ್ ಜೋಡಗೆಲ್ಲ ಸ್ವಾಮೀಜಿ ಈಗ ಸ್ವಾಮೀಜಿಗಳಿಗೆ ಕಾಸ್ ಕೊಟ್ಬಿಟ್ಟಿಗೆ ಎಷ್ಟು ಜನ ಪರ್ಚೆಸ್ ಮಾಡ್ತಾ ಹೇಳಿ ನಮಗೆ ಪೊಲಿಟಿಷಿಯನ್ಸ್ ಪಾರ್ಟಿಗಳು ಎಷ್ಟು ಪರ್ಚೇಸ್ ಮಾಡ್ತಾ ಹೇಳಿ ಅಷ್ಟೇ ಅಲ್ವಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಸ್ವಾಮೀಜಿ ಕರ್ಸಿ ಕರೆಸಿ ನಾನಿದ್ ಲಿಂಗಾಯ್ತು ನೆಕ್ಸ್ಟ್ ನಾಯ್ಕ ಅಂತ ಹೇಳ್ಕೊಂಡು ಹೋಗ್ಬೇಕಾಯ್ತು ಆ ಡೇರ್ನೆಸ್ ತೋರಿದ್ರು ಸಾಕು ಶೆಟ್ಟರ್ ಲೀಡರ್ ಆಗಿರೋದ್ ಯಾವ್ದು ತೋರ್ಸಿಲ್ಲದ ಕಾರಣ ಅವಕಾಶ ಸಿಎಂ ಮಾಡೇ ಅವಕಾಶ ಕೊಟ್ವಿ ಏನೂ ಮಾಡ್ಲಿಲ್ಲ ಮನುಷ್ಯ ಇನ್ ಯಾಕೆ ಅಂತ ಟಿಕೆಟ್ ಅದಕ್ಕೆ ಬಂದಿರೋದಲ್ಲ ಈಗ ಅರಿಯೋ ಟಿಕೆಟ್ ಚೇಂಜ್ ಆಗತ್ತೆ ಬಹುತೇಕ ಚರ್ಚೆ ಇದೆ ಗೊತ್ತಿಲ್ಲ ಮತ್ತೆ ಅವರ ಮೇಲೆ ಅನುಕಂಪ ತೋರಿ ಅವಕಾಶ ಕೊಡಬಹುದು ಕೊಡದಿದ್ದರೆ ಶೆಟ್ಟರ್ ಸುಮ್ನೆ ಇರಲ್ಲ ಏನ್ ಮಾಡ್ತಾರೆ ಆಪ್ಕೋಬಹುದು ಹ್ಮ್ ಜೆಡಿಎಸ್ ಕೊಡದಿದ್ದರೆ ಕೊಟ್ರೆ ಅವ್ರ ಪುಣ್ಯ ಆಗ್ತಾರೆ ನನಗಿಂತ ಕಿರಿಯನ್ನ ಕ್ಯಾಬಿನೆಟ್ ನಲ್ಲಿ ನಾನು ಸಿಎಂ ಆಗ ಸರ್ಕಾರ ಬಂದ್ರೆ ಬಿಜೆಪಿ ನರೇಂದ್ರ ಮೋದಿ ಅವ್ರಿಗೆ ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ವರ್ಷ ಇವ್ರಿಗೆ ಅರವತ್ತೆರಡು ವರ್ಷ ಈಗ ಸಿಎಂ ಗಿಂತೂ ಪ್ರಧಾನಿ ದೊಡ್ಡವರಲ್ವಾ ಪ್ರಧಾನಿ ದೇಶದ ಪ್ರಧಾನಿ ಬಿಜೆಪಿ ಜೆ ಇದ್ದಾರೆ ಸೊ ನಾನು ಪ್ರಧಾನಿ ನನಗಿಂತೂ ದೊಡ್ಡವರು ಅಥವಾ ಚಿಕ್ಕವರು ಸೊ ಹಾಗಾಗಿ ನಾನು ಸಿ ಎಂ ಎಲ್ ಆಗಲ್ಲ ಈ ತರ ಅನ್ನಕ್ಕಾಗುತ್ತೆ ದೊಡ್ಡವರು ತುಂಬಾ ಜನ ಇರ್ತಾರೆ ಯಾಕೆಂದ್ರೆ ಬೊಮ್ಮಾಯಿ ಕೋಟ್ರೆಲ್ಲ ನಾನು ಕೊಡ್ಬೇಕಾಗಿತ್ತು ಅಂತ ನಿಮ್ಗೆ ಕೊಡ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ಅವಕಾಶ ಸಿಗ್ತದೆ ಅದನ್ನ ತೋರಿಸ್ಬೇಕಾಗಿತ್ತು ದೇವರ ಒಂದು ಅವಕಾಶ ಕೊಡ್ತಾನೆ ಜನ ಒಂದು ಅವಕಾಶ ಕೊಡ್ತಾರೆ ಹೈಕಮಾಂಡ್ ಒಂದು ಅವಕಾಶ ಕೊಡುತ್ತೆ ಕೊಟ್ಟ ಅವಕಾಶವನ್ನ ಬಳಸಿಕೊಂಡು ಬೆಳೆದರೆ ಯಾರು ಯಾರು ಅದಾಗದೇ ಇರೋ ಕಾರಣ ಶೆಟ್ಟರ್ ಇವತ್ತಿನ ಫೇಸ್ ಮಾಡ್ತಾ ಇದ್ದಾರೆ ಬರ್ಸೋದಕ್ಕೆ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಬಿಜೆಪಿ ಮುಂದೆ ಕಾಯ್ದುಕೊಂಡಿದೆ ಟಿಕೆಟ್ ತಪ್ಪಲಿಲ್ಲ ಅಂದ್ರೆ ಶೆಟ್ಟರ್ ಗೆಲ್ತಾರೆ ತಪ್ಪಿದ್ರೆ ಯಾರು ಬಿಜೆಪಿ ಗೆಲ್ಬಹುದು ಮಹಿಳೆ ಇನ್ನೊಬ್ರು ಸುಮ್ನೆ ಇರ್ಬೇಕಲ್ಲ ಶೆಟ್ರು ಸುಮ್ನೆ ಇರ್ತಾರೆ ಮಾಡ್ತಾರೆ ಸುಮ್ನೆ

ಚುನಾವಣೆ ಇದೆ ಅವರೇ ಅಭ್ಯರ್ಥಿ ಬಿ ಜೆ ಪಿಯಿಂದ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಕಾಂಗ್ರೆಸ್ಸಿಂದ ದೀಪಕ್ ಚಿಂಚೋರೆ ನಾಗರಾಜ್ ಗೌರಿ ಜೊತೆಗೆ ಮಹಿಳಾ ಅಭ್ಯರ್ಥಿ ಕೀರ್ತಿ ಮೋರೆ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಮೂರು ಜನ ಇದ್ದಾರೆ ದೀಪಕ್ ಚಿಂಚೋರೆ ನಾಗರಾಜ್ ಗೌರಿ ಕೀರ್ತಿ ಮೋರೆ ಇವರು ಮೂರು ಜನ ಪಕ್ಷ ಟಿಕೆಟ್ ಕೊಡಲಿ ಅಂತ ಕಾಯ್ತಿದ್ದಾರೆ ನನಗೆ ಟಿಕೆಟ್ ಬೇಕು ಅಂತ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿಸಿದ್ದಾರೆ ಆದರೆ ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಎರಡೂ ಪಕ್ಷಗಳ ನೇರ ಫೈಟ್ ಇದೆ ತುಂಬ ವರ್ಷಗಳಿಂದ ಇನ್ನು ಚಂದ್ರಕಾಂತ್ ಬೆಲ್ಲದ್ದು ಅರವಿಂದ್ ಬೆಲ್ಲದವರ ತಂದೆ ಅವರು ಈ ಕ್ಷೇತ್ರನ ಪ್ರತಿನಿಧಿ ಪ್ರತಿನಿಸ್ತಾ ಇದ್ದರು ಸೊ ಅವರ ಬಳಿಕ ಅವರ ಮಗ ಅರವಿಂದ್ ಬೆಲ್ಲದ್ ಈ ಕ್ಷೇತ್ರದಲ್ಲಿ ಇದ್ದಾರೆ ಸೊ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ಪ್ರಕಾರ ಹುಬ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಅರವಿಂದ್ ಬೆಲ್ಲದ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಸಿ ಎಂ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಇತ್ತು ಆಪರೇಷನ್ ಕಮಲಕ್ಕಾಗಿ ಯಡಿಯೂರಪ್ಪ ಅವರು ಸಿ ಎಮ್ ಆದರು ಅದಾದ ನಂತರ ಮತ್ತೆ ಬೊಮ್ಮಾಯಿಯವರು ಸಿ ಸಿಎಂ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಬಹು ದೊಡ್ಡದಾಗಿ ಕರ್ನಾಟಕಕ್ಕೆ ಹೊಸ ಯುವಕರು ಸಿಎಂ ಆಗ್ತಾರೆ ಯಾರೋ ನಿರೀಕ್ಷೆ ಮಾಡದ ವ್ಯಕ್ತಿ ಸಿಎಂ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಯ್ತು ಸಾಕಷ್ಟು ಚರ್ಚೆ ಆಯ್ತು ಆಗ ಅರವಿಂದ್ ಬೆಲ್ಲದ ಹೆಸ್ರು ಕೂಡ ಕೇಳಬಂತು ಅರವಿಂದ್ ಬೆಲ್ಲದ್ ಕರ್ನಾಟಕದ ಮುಂದಿನ ಸಿಎಂ ಆಗ್ತಾರೆ ಅಂತ ಬಟ್ ರಾತ್ರೋರಾತ್ರಿ ಬದಲಾಗೋಯ್ತು ನೇಮ್ಸು ಬೊಮ್ಮಾಯಿಯವರು ಸಿಎಂ ಆದರು ಶಿವೋ ಈಗ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಲೆಕ್ಷನ್ ಬಿಜೆಪಿ ಅಕಸ್ಮಾತ್ ಪೂರ್ತಿ ಬಹುಮತ ಬಂದರೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಸದ್ಯಕ್ಕೆ ಸೊ ಬಿಜೆಪಿ ನಾವೇ ಗೌರ್ಮೆಂಟ್ ಮಾಡ್ತೀವಿ ನೋಡ್ತಾ ಇರಿ ಅಂದಿದ್ದಾರೆ ಸೊ ಅರವಿಂದ್ ಬೆಲ್ಲದ್ ಸಿಎಂ ಆಗೋ ಚಾನ್ಸ್ ಇದೆಯಾ ಅರವಿಂದ್ ಬೆಲ್ಲದ್ಗೆ ಸಿಎಂ ಆಗೋ ಅವಕಾಶ ಇದೆಯಾ ಇದೆ ಅಥವಾ ಇಲ್ಲ ಇದೆ ಅಂತ ನಮ್ ಪ್ರಶ್ನೆ ಕೇಳ್ತಾ ಇದೀವಿ ಅವಕಾಶ ಇದೆ ಅರವಿಂದ್ ಬೆಲ್ಲದ್ ಲೈಕ್ ಚನ್ನ ಮಹಾರಾಷ್ಟ್ರದ ಸಿಎಂ ಆಗಿರಲ್ಲ ಫಡ್ನವೀಸ್ ಫಡ್ನವೀಸ್ ಇವರು ಚೆನ್ನಾಗಿ ಓದ್ಕೊಂಡು ಬಂದವರ ವಿದೇಶದಲ್ಲಿ ಒಳ್ಳೆ ಹಣಕಾಸು ಸಚಿವ ಆಗ್ಬಹುದು ಕೇಂದ್ರದಲ್ಲಿ ಕೂಡ ಇವರು ಆತರ ಕೆಪಾಸಿಟಿ ಇದೆ ಕರ್ನಾಟಕಕ್ಕೆ ಬಂದ್ರೆ ಹಣ ಮಾಡೋದಕ್ಕಿಂತ ರಾಜಕಾರಣ ಹೇಗ್ ಮಾಡಬಹುದು ಹೇಗ್ ಡೆವಲಪ್ಮೆಂಟ್ ಮಾಡಬಹುದು ಅಂತ ಅವ್ರ ಅವಕಾಶವನ್ನ ಕೊಟ್ರೆ ತೋರ್ಸ್ತಾರೆ ಯಾಕಂದ್ರೆ ಮನುಷ್ಯಂಗೆ ಹಣ ಮಾಡೋ ಹಪ ಹಪಿ ಇಲ್ಲ ಬಾಯ್ ಚಪ್ಲಕ್ ಮಾತಾಡಿಸುವಂತ ಗಿರಾಕಿ ಅಲ್ಲ ಜನರ ದೃಷ್ಟಿಯಿಂದ ಜನರನ್ನ ಹೇಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬಹುದು ಕರ್ನಾಟಕವನ್ನ ಹೇಗೆ ಕಟ್ಟಬಹುದು ಕರ್ನಾಟಕವನ್ನ ಆರ್ಥಿಕವಾಗಿ ಹೇಗೆ ಬೆಳವಣಿಗೆ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಗುಡ್ ಲೀಡರ್ ವಿಜನರಿ ಲೀಡರ್ ನೀವು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ ಅಂದ್ರೆ ಕೆಲವರು ನಾವು ಆ ಮನ್ನಾ ಮಾಡ್ತೀವಿ ಈ ಮನ್ನಾ ಮಾಡ್ತೀವಿ ಅದನ್ನ ಮಾಡ್ತೀವಿ ಈ ಬಗ್ಗೆ ಕೊಡ್ತೀವಿ ಅಂತಾರೆ ನೀವು ಅರವಿಂದ್ ಬೆಲ್ಲದ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ ಅಂತಂದ್ರೆ ರಾಜ್ಯವನ್ನ ಹೇಗೆ ನಾನು ಉದ್ದಾರ ಅನ್ನೋ ದಿಸ ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡ್ತಾರೆ ಆಲ್ ಆಸ್ಪೆಕ್ಟ್ ಕರ್ನಾಟಕವನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ಉದ್ದಾರ ಮಾಡೋ ಕೆಪಾಸಿಟಿ ಅರವಿಂದ್ ಬೆಲ್ಲದ್ಗಿದೆ ಹೆಂಗ್ ಹೇಳ್ತೀರಿ ಬೇರೆಯವರೆಲ್ಲ ವಿದೇಶಕ್ಕೆ ಕೆಲವರು ಶೋಕಿ ಮಾಡಕ್ ಓದಕ್ ಹೋದ್ರೆ ಕೆಲವೊಬ್ರು ತಿಳುವಳಿಕೆಗಾಗಿ ಹೆಚ್ಚಿನ ಗಳಿಕೆಗಾಗಿ ಹೆಚ್ಚಿನ ಜ್ಞಾನ ಗಳಿಕೆಗಾಗಿ ಅದ್ರಲ್ಲಿ ವ್ಯಕ್ತಿ ಅರವಿಂದ್ ಬೆಲ್ಲದ್ದು ಹೀಗಾಗಿ ಆ ಕೆಪಾಸಿಟಿ ಅವರಿಗಿದೆ ನಾನ್ ಯಾಕೆ ಕೇಳಿದೆ ಅಂದ್ರೆ ಅದನ್ನ ಈಗ ಬಿಜೆಪಿ ಕಾರ್ಯಕಾರಿ ನಡೆದ ಕಾರ್ಯಕ್ರಮ ಸಮಸ್ಯೆ ಏನ್ ನೆಗೆಟಿವ್ ಹೇಳ್ಬಿಡಿ ಇವರು ಚಕ್ರವರ್ತಿ ಸೂಲ್ ತರ ಭಾಷಣಕಾರ ಅಲ್ಲ ಬೇಕಾಗಿಲ್ಲ ಕೆಲವರು ಯಾವ ಮಾರ್ಸ ತರ ಗಿರಾಕಿ ಅಲ್ಲ ಅದು ಬೇಕಾಗಿಲ್ಲ ಮಾತೇ ಬರಲ್ಲ ಕರೆಕ್ಟ್ ಮಾತಾಡಲ್ಲ ಜಾಸ್ತಿ ಕಲಿತಾರೆ ಸೈಲೆಂಟ್ ಸೈಲೆಂಟ್ ಅದಕ್ಕೆ ಸಮಸ್ಯೆ ಸೊ ಏನಂದ್ರೆ ಯಾಕೆ ಈ ಪ್ರಶ್ನೆ ಯಾಕೆ ಬಂತು ಅಂದ್ರೆ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ ಕರ್ನಾಟಕದ ಬಿಜೆಪಿ ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ನಂಬ್ಕೊಂಡ್ರೆ ನಾವು ಪಕ್ಷ ಆಗಲ್ಲ ಸರ್ಕಾರ ಮಾಡೋಕ್ಕೂ ಹೋಗಲ್ಲ ನಳಿನ್ ಕುಮಾರ್ ನಂಬ್ಕೊಂಡೋದ್ರೆ ಆಗಲ್ಲ ಹಿಂದ್ ಬರೀ ಹಿಂದುತ್ವ ಕರ್ಕೊಂಡೋದ್ರೆ ಆಗಲ್ಲ ಸೊ ಈ ಹಿಂದೆ ಯಡಿಯೂರಪ್ಪ ಇದ್ ಅ ಮಾಸ್ಟ್ ಲೀಡರ್ ಓಕೆ ಈಗ ಅವರು ಅಷ್ಟ ಅದ್ಭುತವಾಗಿ ಸಕ್ರಿಯ ಆಗದೇ ಇದ್ರು ಕೂಡ ಈಗ ಆ ಮಟ್ಟಿಗೆ ನಾಯಕತ್ವ ಬೇಕಿಲ್ಲ ಬಿಜೆಪಿಗೆ ಯಾಕಂದ್ರೆ ಪಕ್ಷ ಬೆಳೆದ್ಬಿಟ್ಟಿದೆ ಬೆಳೆಸಿದಾರೆ ಯಡಿಯೂರಪ್ಪ ಮತ್ತೆ ಕೆಲವೊಂದಿಷ್ಟು ನಾಯಕರೆಲ್ಲ ಬೆಳೆಸಿ ಒಂದು ಹಂತಕ್ಕೆ ತಂದಿದ್ದಾರೆ ಈಗ ಬೆಳೆದಿರೋ ಪಕ್ಷವನ್ನ ಸಮರ್ಥವಾಗಿ ಮುನ್ನೆಟ್ಕೊಂಡು ಹೋಗ್ಬೇಕು ಆ ಮುನ್ನೆಟ್ಕೊಂಡು ಹೋಗುವಂತ ಜವಾಬ್ದಾರಿ ನಾಯಕತ್ವ ಯಾರಿಗಿದೆ ಬಿಜೆಪಿ ರಾಜ್ಯ ಬಿಜೆಪಿ ಅಂದಾಗ ನಳಿನ್ ಕುಮಾರ್ ಫೇಲು ಕಟೀಲು ಸಿಎಂ ಬೊಮ್ಮಾಯಿನೂ ಫೇಲು ಯಾರು ಆ ಸೂಕ್ತ ವ್ಯಕ್ತಿ ಯಾರು ಅಂದಾಗ ಹುಡುಕಾಟ ಮಾಡ್ತಿದ್ದಾರೆ ಅವರು ಇದು ಚರ್ಚೆ ಆಗಿದೆ ಇನ್ನರಾಗಿ ನಮ್ಗೆ ಪಕ್ಷವನ್ನ ದೊಡ್ಡ ಮಾಡೋದು ಕರ್ಕೊಂಡು ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇರೋ ಪಕ್ಷ ಉಳಿಸ್ಕೊಂಡ್ರೆ ಸಾಕಪ್ಪ ಒಂದು ಲೆವೆಲ್ ಗೆ ಅಂತ ಸೊ ಅದೇ ಅಂತ ಸಮರ್ಥ ಅರವಿಂದ್ ಕಾನ್ಸೆಪ್ಟ್ ಬಸವರಾಜ ಬಸವರಾಜ್ ನೀರಾವರಿ ಸಚಿವ ಆಗಿದ್ದಾಗ ಹಾಗ್ ಮಾಡ್ಬಿಟ್ಟೆ ಹೀಗ್ ಮಾಡ್ಬಿಟ್ಟೆ ಅಂತೆಲ್ಲ ಹೇಳ್ಕೊಂಡ್ ಬಂದ್ರಪ್ಪ ನಮ್ ನಿರೀಕ್ಷೆ ಬಾಳ ಬಸವರಾಜ್ ಒಂದು ಅವಕಾಶ ಮಾಡ್ತಾರೆ ಅಂತ ನಾಲ್ಕೈದು ಮಿನಿಸ್ಟರ್ ಕಟ್ಕೊಂಡು ಕೂಟಗಳನ್ನ ಮಾಡಿದ್ರೆ ಬಿಟ್ರೆ ಅಭಿವೃದ್ಧಿಯ ಓಟಕ್ಕೆ ಅವಕಾಶನೇ ಆಗ್ಲಿಲ್ಲ ಜಸ್ಟ್ ನಾಲ್ಕೈದು ಮಿನಿಷ್ಟ್ರ ಕರ್ಕೊಂಡು ಸುತ್ತಾಡದ್ರ ಬಿಟ್ರೆ ನಾಲ್ಕೈದು ಮಿನಿಷ್ಟ್ರ ಮಾತ್ರ ಇನ್ನು ಅದು ಏನೋವಲ್ಲ ಬಸವರಾಜ ಬೊಮ್ಮಾಯಿ ಕೈಲಿ ತನ್ನ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡಕ ಆಗಲಿಲ್ಲ ಅರವಿಂದ್ ಬೆಲ್ಲದ ಮನಿ മന്ത്രി ಆಗಬೇಕಾಗಿತ್ತು ಮಾಡ್ಕೊಳಕ ಆಗಲಿಲ್ಲ ಹ್ಮ ಬಸವರಾಜ ಬೊಮ್ಮಾಯಿಗೆ ಸೊ ಹಾಗಾಗಿ ಬಸವರಾಜ ಬೊಮ್ಮಾಯಿ ಲವಲೇಶದಲ್ಲೂ ಸಹ ಒಂದು ಕ್ಷೇತ್ರವನ್ನ ಎಕ್ಸ್ಟ್ರಾ ಗೆಲ್ಸಕ ಬತ್ತರೆ ಅಂತ ನಾನು ಮುಂದೆ ಹೇಳಿ ಪಟ್ಟಿಕೊಳ್ಳಿ ಒಬ್ಬ ಈಗ मिनिस्टर ಆಗ್ಬೇಕು ಅಂದ್ರೆ ನಾಲ್ಕು ಗೆಲ್ಸಿ ಅಂತ ಹೇಳ್ತವರಲ್ಲ ನಾಲ್ಕು ಐದು ಐದು ಗೆಲ್ಸಿ ಅಂತ ಸಿಎಂ ಆಗಬೇಕು ಅಂದ್ರೆ 40 ಗೆಲ್ಸಬೇಕು ಅಲ್ವಾ ಗೆಲ್ಸಬೇಕು ಮತ್ತೆ ತಮಾಷೆನಾ ಆ ಕೆಪಾಸಿಟಿ ವಿಜೇಂದ್ರ ಆಗಿದೆ ಒಂದ್ ಮೂವತ್ತು ನಲ್ವತ್ತು ಎಂ ಎಲ್ ಎಲ್ಸ ಕೆಪಾಸಿಟಿ ವಿಜೇಂದ್ರ ಆಗಿದೆ ಬಸವರಾಜ್ ಅಂಡ್ ನೀವ್ ವಿಜನರಿ ಲೀಡರ್ಸ್ ಬೇಕು ಅಂತ ವಿಜನರಿ ಲೀಡರ್ ಅರವಿಂದ್ ಬೆಲ್ಲತ್ ಅಂಡ್ ಈಗ ಫೈನಲಿ ಕ್ಷೇತ್ರದ ವಿಚಾರಕ್ಕೆ ಬರೋದೇ ಆದ್ರೆ ದೀಪಕ್ ಚಿಂಚೋರೆ ನಾಗರಾಜ್ ಗೌರಿ ಕೀರ್ತಿ ಮೋರೆ ಇವರ ನಡುವೆ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ಗಾಗಿ ಫೈಟ್ ಟಿಕೆಟ್ ಟಿಕೆಟ್ಗಾಗಿ ಅವರು ಫೈಟ್ ಮಾಡ್ತಾ ಇದ್ರೆ ಟಿಕೆಟ್ ಕಷ್ಟೇ ಫೈಟ್ ಅದು ಗೆಲುವಿಗೆ ಅರವಿಂದ್ ಬೆಲ್ಲತ್ ಆರಾಮಾಗಿ ಗೆಲ್ತಾರೆ ಗೆದ್ಕೊಂಡು ವಿಧಾನಸೌಧ ಬಟ್ ಕರ್ನಾಟಕಕ್ಕೆ ಕೆಲವೊಂದ ಈಗ ಪಕ್ಷ ಯಾವುದೇ ಇರಲಿ ಹ್ಮ್ ಪಕ್ಷವನ್ನು ಹೊರತುಪಡಿಸಿ ನೋಡದೆ ಆದ್ರೆ ಎಸ್ ಗುಡ್ಡ ಮೇಲೆ ಲೀಡರ್ ಆದ್ರೆ ನಮ್ಮಲ್ಲಿ ಏನು ಅಂತಂದ್ರೆ ಅವ್ರ ಲೀಡರ್ ಆಗಬೇಕು ಅಂದ್ರೆ ಒಳ್ಳೆ ಮಾತು ಬೇಕು ನಯ ನಾಜಕ್ ಬೇಕು ಯಾಮಾರ್ಸೋದು ಬೇಕು ಅಕ್ಕಪಕ್ಕ ಕರ್ಕೊಂಡು ಓಡಾಡಬೇಕು ಹಿಂಗೆ ಜೋರಾಗಿ ಸ್ಟ್ರೆಂತ್ ಇದು ಮಾಡ್ಬೇಕಾಯ್ತಲ್ಲ ಅದೆಲ್ಲ ಆಗಲ್ಲ ಯಾಮರ್ಸೋದಲ್ಲ ಬೇಡ ಮಾತು ಕಲೀಲೇ ಬೇಕಿದ್ರೆ ಬಂದ್ಬಿಡುತ್ತೆ ನಮ್ಮಲ್ಲಿ ಅನ್ಕೊಂಡಿರೋದು ಅದೇ ಅದೇ ಸುಳ್ಳು ನಿಮ್ಗೆ ಪ್ರತಿ ಮನೆಗೆ ಹ್ಮ್ ಇಷ್ಟ ಕೊಡ್ತೀವಿ ನಾವು ಪ್ರತಿ ಹಿಂಗ್ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಹಿಂಗ್ ಮಾಡ್ತೀವಿ ಅದನ್ನ ಮನ್ನಾ ಮಾಡ್ತೀವಿ ಇದನ್ನ ಮಾಡ್ತೀವಿ ಗೊತ್ತು ಅರವಿಂದ್ ಬೆಲ್ಲ ಗೊತ್ತು ಕೆಪಾಸಿಟಿ ಫಿನಾನ್ಸ್ ಕೆಪಾಸಿಟಿ ಇಷ್ಟು ಉಪೇಂದ್ರ ಅವರು ಈಗ ನಾನು ಆಗ್ಲೇ ಗೊತ್ತಾ ಈಗ ಎಲ್ಲಾ ಪಕ್ಷಗಳು ಭರವಸೆ ಕೊಡ್ತಾ ಇದಾವೆ ಕರ್ನಾಟಕ ಎಲೆಕ್ಷನ್ ಬಂದು ಎಲ್ಲರೂ ಭರವಸೆ ಕೊಡ್ತಾ ಓಕೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೋ ಭರವಸೆ ಕೊಟ್ಟಿದೆ ಬಿಜೆಪಿ ಏನೋ ಭರವಸೆ ಕೊಟ್ಟಿದೆ ನಮಗೆ ಕೊಡ್ತಿರಕಂತ ಭರವಸೆಗಳು ಬೇರೆ ರಾಜ್ಯದಲ್ಲಿ ಆಯಾ ಪಕ್ಷ ಅಧಿಕಾರದಲ್ಲಿದೆ ಯಾಕೆ ಕೊಟ್ಟಿಲ್ಲ ಅಲ್ಲಿ ಯಾಕೆ ಕೊಟ್ಟಿಲ್ಲ ಪ್ರಶ್ನೆ ಮಾಡಿ ಜನರ ಮೂರ್ ಬ್ಯಾಗ್ ಮಾಡ್ತಿದ್ದಾರೆ ಅಂತ ಉಪೇಂದ್ರ ಟ್ವೀಟ್ ಮಾಡಿದ್ರು ನೋಡ್ತಾ ಇದ್ದೆ ಯಾವನ್ನೇ ಹೋಗ್ ಕೇಳಿದ್ರೆ ಇವ್ರು ಏನ್ ಹೇಳ್ತಾವರ್ಲಾ ಈಗ ಎರಡ್ ಸಾವಿರ ಕೊಡ್ತಾರಂತ ಯಜಮಾನಿಗೆ ಈಗ ನಾನು ನನ್ನ ಎಂತ ಮದ್ವ್ಯಾಗ್ ಸಪ್ರೇಟ್ ಬಂದ್ಬಿಟ್ವಿ ನನ್ನ ಹೆಂಡತಿ ಮನೆಗೆ ಯಜಮಾನಿ ನನ್ನ ಹೆಂಡತಿ ಎರಡ್ ಸಾವಿರ ಕೊಡ್ಬೇಕಲ್ಲ ಎಕ್ಸಾಂಪಲ್ ನಿಮ್ ಆತರ ಕುಟುಂಬಗಳು ಡಿವೈಡ್ ಆಗಿ ಯಜಮಾನಿಗಳ ಸಂಖ್ಯೆ ಜಾಸ್ತಿ ಐತೆ ಜಾಸ್ತಿ ಇದೆ ಈಗ ಎಷ್ಟೋ ಹೇಳ್ತಾರೆ ರೇಷನ್ ಕಾರ್ಡ್ ಎಂಬತ್ ಲಕ್ಷದಿಂದ ಒಂದ್ ಕೋಟಿ ಒಂದು ಕೋಟಿ ಹತ್ತು ಲಕ್ಷ ರೇಷನ್ ಕರ್ನಾಟಕದಲ್ಲೇ ಎಂತ ರೇಷನ್ ಕೊಡೋದು ಒಬ್ಬ ಕೊಡಲ್ಲ ತಾನೇ ಇಲ್ಲ 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 ತಾನೇ ಹಂಗ ಕೊಟ್ಟಾಗ ನಿಮಗೆ ಒಂದು ಕೋಟಿ ಎಷ್ಟಾಯ್ತು ಫಿನಾನ್ಸ್ ಲೆಕ್ಕಾಚಾರ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದ್ರೆ ಹತ್ತು ಕೋಟಿ ಆಯ್ತು ನೂರು ರೂಪಾಯಿ ಕೊಡ್ತೀವಿ ಅಂತಂದ್ರು ನೂರು ಕೋಟಿ ಆಯ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರೆ ಕೋಟಿ 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 ಆಯ್ತು ಆಯ್ತು ವರ್ಷಕ್ಕೆ ಎಷ್ಟು ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ಆ ಆಪರೇಷನ್ ಒಂದ್ ಸ್ವಲ್ಪ ಲೆಕ್ಕ ಹಾಕಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಇಪ್ಪತ್ತ ಇಪ್ಪತ್ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಲೆಕ್ಕ ಈಗಲೇ ಕರ್ನಾಟಕ ದಿವಾಳಿ ಎದ್ದೋಗೈತೆ ಸಾಲಾ ಮಾಡ್ಕೊಂಡು ಶೋಕಿ ಮಾಡ್ತಾವ ಮಾಡ್ತೀವಿ ಅಂತ ಆದ್ರೆ ಈಗ ನೀವು ಇಲ್ಲಿ ಅರವಿಂದ್ ಬೆಲ್ಲದ ಬಗ್ಗೆ ನಾವು ಕೇಳ್ತಿದ್ರಲ್ಲ ಅರವಿಂದ್ ಬೆಲ್ಲದ್ ಹಂಗೆ ಹೇಳಲ್ಲ ನಮ್ಮ ಕೆಪಾಸಿಟಿ ಇಷ್ಟು ನಾನು ಇಷ್ಟ ನಾನು ಮಾಡಬಲ್ಲೆ ಇಲ್ಲಿ ನಲವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸೋರ್ಕೆ ಆಗ್ತಿದಾವಲ್ಲ ತಡೆಯೋ ಅಂತ ಕೆಪಾಸಿಟಿ ಆತನಿಗಿದೆ ಹಿಂಗೈತೆ ಬಟ್ ಉಪೇಂದ್ರ ಹೇಳಿದ್ ಕರೆಕ್ಟ್ ಇಲ್ಲೇನೋ ಘೋಷಣೆ ಮಾಡ್ತೀರಾ ಅಲ್ಲೇ ಹೇಳ್ತಾರೆ ಅದಾಲ್ ಪಾರ್ಟಿ ನಾಟ್ ಓನ್ಲಿ ಕಾಂಗ್ರೆಸ್ ನಾಟ್ ಕಾಂಗ್ರೆಸ್ ಎಲ್ಲಾ ಪಾರ್ಟಿಗೂ ಪ್ರಶ್ನೆ ಮಾಡ್ತಾರೆ ಇದೇ ಸಿದ್ದರಾಮಯ್ಯ ನೆನಪ ನೆನಪು ಬರುತ್ತೆ ನನಗೆ ನೀವ್ ಹೇಳ್ದಂಗೆಲ್ಲ ಸಾಲ ಮನ್ನಾ ಮಾಡಕ್ ಆಗಲ್ಲ ಉದ್ಘಾಟನ ಅಲ್ಲಿ ಎಲ್ಲಿ ತತ್ತಿರಿ ಫೈನಾನ್ಸ್ ಅದೇನೋ ಡಿಪ್ರಿಸಿಯೇಷನ್ ಏನೋ ಆಗ್ಬಿಡುತ್ತೆ ಅಂತ ಏನೋ ಅಂತಾರಲ್ಲ ಅವ್ರ ಹಣದು ಬರ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಾಲ ಮನ್ನಾ ಕುಮಾರ್ ಸ್ವಾಮಿಗೆ ಒಪ್ಕೊಳ್ಳಿಲ್ಲ ಅವತ್ತು ಇವತ್ ಏನ್ ಮಾಡ್ತೀರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೂತ್ಕೊಂಡು ಚರ್ಚೆ ಮಾಡಿ ಏನೆಲ್ಲ ಮಾಡಬಹುದು ನೋಡ್ಕೊಂಡು ಮಾಡಿದಾರಂತೆ ಹಂಗ ಹೇಳ್ತಿದ್ರಪ್ಪ ಡಿ ಕೆ ತಾನು ಅಧಿಕಾರದಲ್ಲಿ ಇದ್ದಾಗ ರೈತರು ಸಾಲ ಮನ್ನಾ ಐವತ್ತರವತ್ ಸಾವಿರ ಕೋಟಿ ಮಾಡಕ್ ಆಗಲ್ಲ ಹಿಂಗ ಆಗ್ಬಿಡುತ್ತೆ ಅನ್ನುವಂತ ಒಂದು ಪಕ್ಷ ತಾನು ಅಧಿಕಾರಕ್ಕೆ ಬಂದ್ರೆ ಐದು ವರ್ಷದಲ್ಲಿ ಒಂದು ಒಂದು ಕಾಲ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಯನ್ನ ನಾನು ಹಂಚುತ್ತೀನಿ ಅನ್ನೋದೇ ಆದ್ರೆ ಹೇಗೆ ಸಾಧ್ಯ ಹೇಳ್ತಾ ಇರೋ ನೀವು ಏನು ಜನರನ್ನ ಸ್ವಾವಲಂಬಿಯಾಗಿ ಬದುಕೋಕೆ ಬಿಡಿ ಹ್ಮ್ ಸಾಧ್ಯ ಆದ್ರೆ ತಾಕತ್ತಿದ್ರೆ ಎಲ್ಲಾ ಖಾಸಗಿ ಶಾಲೆಗಳನ್ನ ಮುಚ್ಚಿ ಸರ್ಕಾರಿ ಶಾಲೆಗಳಿಗೆ ಮೇಸ್ಟ್ ಹಾಕಿ ಒಳ್ಳೆ ಶಿಕ್ಷಣ ಕೊಡಿ ಹ್ಮ್ ತಾಕತ್ತಿದ್ರೆ ಖಾಸಗಿ ಮತ್ತೆ ಎಜುಕೇಶನ್ ಎರಡು ಫ್ರೀ ಆಗ್ಬೇಕು ಬೇರೆ ದೇಶಗಳಲ್ಲಿ ದೊಡ್ಡ ಟ್ಯಾಕ್ಸ್ ಕಟ್ಕತ್ತಲ್ಲ ಇದಕ್ಕೆ ಉಚಿತ ಶಿಕ್ಷಣ ಉಚಿತ ವೈದ್ಯಕೀಯ ನೆರವು ಇವನ ಉಚಿತ ಸಂಚಾರಕ್ಕೂ ಅನು ಅನುವು ಮಾಡಿ ನೀಟಾಗಿ ಪ್ಲಾನ್ ಮಾಡಿ ಇದೀಶ್ ಕೊಟ್ರೆ ಸಾಕ ನಿಮ್ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಆಮೇಲೆ ಎರಡ್ ಸಾವಿರ ರೂಪಾಯಿ ಮನೆ ಹೊಡೆತಿ ಕೊಡೋದು ಹತ್ತು ಕೆಜಿ ಅಕ್ಕಿ ಮೂರನೇ ಬರುವ ಅನೌನ್ಸ್ ಆಗಿದೆ ಕಾಂಗ್ರೆಸ್ ಈಗ ಐದು ಕೆಜಿ ಬಿಜೆಪಿ ಕೊಡ್ತಿದಾರಲ್ಲ ಅದ್ ಮತ್ತೆ ಹತ್ತು ಕೆಜಿ ಕೊಡ್ತೀವ ಅಂತ ಕಾಂಗ್ರೆಸ್ ಅನೌನ್ಸ್ ಮಾಡಿದ್ದಾರೆ ನನ್ನ ಸಂಬಳ ಐವತ್ತು ಸಾವಿರ ಹ್ಮ್ ನನ್ ಸಾವಿರ ಆದ್ರೆ ಹತ್ ಸಾವಿರ ಉಳಿತು ಹತ್ ಸಾವಿರದಲ್ಲಿ ಘೋಷಣೆ ಮಾಡಬಹುದುಗೆ ಎರಡ್ ಸಾವಿರ ಸೀರೆ ಕೊಡ್ತೀನಿ ಸೌಜನ್ಯ ನಾಲ್ಕು ಸಾವಿರಕ್ಕೆ ನಿನ್ಗೆ ಮಗಳ ಬಟ್ಟೆ ಕೊಡ್ಸೋಣ ಇನ್ನೊಂದ್ ಯಾವ್ದು ಎಮಐ ಕಟ್ಟಣಿಗೆ ನಾನು ಐವತ್ ಸಾವಿರ ಸಂಬಳದನ್ನು ಎರಡೂವರೆ ಲಕ್ಷ ಕೊಡ್ತೀನಿ ಅಂತ ಶೋಕಿ ಮಾಡ್ಕೊಂಡು ಓಡಾಡಿದ್ರೆ ಒಂದಿನ ಓಡಾಡ್ತೀನಿ ಎರಡು ದಿನ ಓಡಾಡ್ತೀನಿ ಒಂದಿನ ಕಾರ್ ಮಾಡ್ತೀನಿ ಒಂದಿನ ಮನೆ ಮಾಡ್ತೀನಿ ಒಂದಿನ ಸೈಟ್ ಮಾಡ್ತೀನಿ ನಾಲ್ಕನೇ ದಿನಕ್ಕೆ ದಿವಾಳಿ ಆಗಿ ನಾವು ನನ್ ಕೈಲಿ ಆಗುದಿಲ್ಲ ಅಂತ ಹೋಗ್ಬಿಡ್ತೀವಿ ಇಂತಹ ಸನ್ನಿವೇಶ ಬರ್ತದೆ ಕರ್ನಾಟಕ ಸರ್ಕಾರದ ಖಜಾನೆಯ ಕೆಪಾಸಿಟಿ ಏನು ಏನ್ ಘೋಷಣೆ ಮಾಡ್ತಾ ಇದೀನಿ ಸಿದ್ದರಾಮಯ್ಯ ಅವರಲ್ಲಿ ಇಲ್ಲ ಅಂದ್ರೆ ಮಾತಾಡ್ತಿರ್ಲಿಲ್ಲ ಇದೇ ಸಿದ್ದರಾಮಯ್ಯ ಹಣಕಾಸಿನ ಎಕ್ಸ್ಪರ್ಟ್ ಸಿದ್ದರಾಮಯ್ಯ ಮಾತಾಡಿರೋದು ಸಿಕ್ ಸಿಕ್ತಂಗೆಲ್ಲ ಮನ್ನಾ ಮಾಡಕಾಗಲ್ಲ ಹ್ಮ್ ದುಡ್ಡಿಲ್ಲ ಅಂತ ಈಗ ಅದೇ ಕೊಡ್ತೀರಾ ಕೊಡಿ ನೋಡೋಣ ಹೇಳ್ತೀವಿ ಅಂತಂದ್ರೆ ಜನಗಳನ್ನ ಯಾವಬೇಡಿ ಸಾಕು ಎಸ್ ಫ್ಯಾಕ್ಟ್ ಯೋಚನೆ ಮಾಡಿ ಒಂದು ರಾಜಕಾರಣ ನಾನು ಡಿ ಕೆ ಶಿವಕುಮಾರ್ಗೆ ಮಾತು ಹೇಳಲ್ಲ ಸಿದ್ದರಾಮಯ್ಯ ಅವ್ರಿಗೆ ಯಾಕಂದ್ರೆ ಸಿದ್ದರಾಮಯ್ಯ ಡಿಕೆ ಡಿ ಕೆ ಶಿವಕುಮಾರ್ ಗೊತ್ತಾಗಲ್ಲ ಇವಲ್ಲ ಹಣಕಾಸು ಮಂತ್ರಿ ಆಗಿದ್ದು ಎಷ್ಟು ಬಜೆಟ್ ಹೇಗೆ ವರ್ಷಕ್ಕೆ ನೀವು ಒಂದು ಹೇಳಲ್ಲ ನೀವು ರೇಷನ್ ಕಾರ್ಡ್ ಇರ್ತಾನೆ ಮನೆ ಯಜಮಾನಿ ಅಲ್ಲೇನು ಹೇಳಿಲ್ಲ ಬಿಪಿಎಲ್ ಪಿ ಎಲ್ ಎಪಿ ಅಂತ ಹೇಳುವ ಮನೆ ಯಜಮಾನಿ ಒಂದು ಕೋಟಿ ಫಿಕ್ಸ್ ಇಪ್ಪತ್ನಾಲ್ಕು ಸಾವಿರ ಕೋಟಿ ಫಿಕ್ಸ್ ವರ್ಷಕ್ಕೆ ಶೋ ಮಾಡಿ ಹ್ಮ್ ಐದು ವರ್ಷದ ನಿಮ್ಮ ಬಜೆಟ್ ಇದಲ್ಲ ಅದೇ ಒಂದು ಕಾಲ್ ಒಂದ್ ಲಕ್ಷ ಕೊ ಒಂದ್ ಕಾಲ್ ಲಕ್ಷ ಕೊಟ್ಟಿ ಅದ್ ಹೇಗೆ ಅರೇಂಜ್ ಮಾಡ್ತೀರಿ ಹೇಗೆ ಏನ್ ಕೊಡ್ತೀರಿ ಅದು ಒಂದು ಪ್ರಣಾಳಿಕೆ ಇನ್ನು ಬರ್ತ ಜಾಸ್ತಿ ಬರ್ತಾ ಇರುತ್ತೆ ಇನ್ನು ಇದಾವ ಇನ್ನು ಇದೆ ಈ ಮೂರ ಆಗಿದೆಯಲ್ಲಾ ಬುದ್ಧವಂತರ ಅವ್ರೇ ಈಜಿ ಟಾಸ್ಕಲ್ ಯಾಕಂದ್ರೆ ಜನ್ಗಳ್ ಯಾಮಾಸ್ ಪಡೆಯಿಂದ ರಿಕ್ವೆಸ್ಟ್ ಎಲ್ಲರಿಗೂ ಆಲ್ ಪಾರ್ಟಿ ಎಸ್ ಅವ್ರವ್ರ ಅವ್ರ ಮರ್ಯಾದೆಯಿಂದ ಅವ್ರ ಸ್ವಂತ ದುಡ್ಮೆ ಅಲ್ಲಿ ಅವ್ರ ಅವಕಾಶ ಮಾಡಿ ಉಚಿತ ಶಿಕ್ಷಣ ಉಚಿತವಾಗಿ ಹೆಲ್ತ್ ಹೆಲ್ತ್ ಇವೆಲ್ಲವನ್ನೂ ಮಾಡ್ಕೊಡಿ ಸಾಕು ಆಮೇಲೆ ಹಣದುಬ್ಬರ ಇದೆಯಲ್ಲ ಏರ್ಕೆ ಬದುಕ ಅವೆಲ್ಲ ನೀಟಾಗಿ ಅವಾಯ್ಡ್ ಮಾಡಿಸಿ ಅಷ್ಟಾದ್ರೆ ಸಾಕು ಇನ್ ಕಡೆ ಕ್ಷೇತ್ರ ಕಲಘಟಗಿ ಬಿಜೆಪಿಯ ಸಿಟಿಂಗ್ ಅಮೆಲ್ ನಿಂಬಣ್ಣನವರ್ ಅವ್ರಿಗೆ ಟಿಕೆಟ್ ಅಂತಿದ್ದಾರೆ ಆಮೇಲೆ ಕಾಂಗ್ರೆಸ್ ಇಂದ ಸಂತೋಷ್ ಲಾಡ್ ಹಾಗೆ ಆಗ್ರ ಅಚ್ಚೆಬ್ ಎರಡನೇ ವಿಚಾರ ಅಂದ್ರೆ ಇಲ್ಲಿ ಅವರೆಲ್ಲ ಸಂತೋಷ್ ಲಾಡ್ ಬಿಜೆಪಿ ಬಂದ್ಬಿಡ್ತಾರೆ ಅಂತ ಯಾರೋ ಸುಮ್ನೆ ಹೊರಗೆ ನಾವು ಟಿಕೆಟ್ ಕೊಡಬೇಡಿ ನಮಗೆ ಕೊಡಿ ಅಂತ ಅವ್ರೇನು ಚರ್ಚೆ ಮಾಡ್ಕೊಂಡು ಸ್ಥಳೀಯ ಟಿಕೆಟ್ ಕೊಡಿ ಅಂತ ಕೇಳ್ಕೊಂಡವ್ರೆ ನಿಂಬಣ್ಣವರು ಕಾಂಗ್ರೆಸ್ ಅಲ್ಲಿ ನಾಗರಾಜ್ ಚಬ್ಬಿ ಅವ್ರನ್ನ ಚೂ ಬಿಟ್ಟವ್ರೆ ಡಿ ಕೆ ಶಿವಕುಮಾರ್ ಸಂತೋಷ್ ಲಾಡ್ ಕಡೆಯವರು ಹೇಳ್ತಾವ್ರೆ ಸಂತೋಷ್ ಲಾಡ್ ಹೇಳಿದ್ರು ಸಂತೋಷ್ ಲಾಡ್ ಇಸ್ ಸ್ಮಾರ್ಟ್ ಗೈ ಸಂತೋಷ್ ಲಾಡ್ ಸರ್ಕಾರ ದುಡ್ಡು ತನ್ನ ಕೆಲಸ ಮಾಡೋದು ಒಂದ್ ಕಡೆ ಆದ್ರೆ ಸ್ವಂತ ದುಡ್ಡಲ್ಲಿ ಎಷ್ಟೋ ಕೆಲಸ ಮಾಡ್ಬಿಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ ಕ್ಷೇತ್ರ ಪುನರ್ ವಿಂಗಡಣೆ ಆದ್ಮೇಲೆ ಸಂಡೂರಿಂದ ಇಲ್ಲಿ ಬಂದ್ರವರು ಕಾಂಗ್ರೆಸ್ ಗೆಲ್ಲದ ಕ್ಷೇತ್ರದಲ್ಲಿ ಹೋಗಿ ಕಾಂಗ್ರೆಸ್ನ ಗೆಲ್ಸ್ಕೊ ಬರ್ತೀನಿ ಅಂತ ಬಂದ್ರು ಗೆದ್ರು ಎಂಟ್ರಲ್ಲಿ ಗೆದ್ರು ಹದಿಮೂರಲ್ಲಿ ಗೆದ್ರು ನಿಮ್ಗೆ ಎರಡ್ ಸಾವಿರದ ಹದ್ಮೂ ಎಂಟರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಏಕೈಕ ಕಾಂಗ್ರೆಸ್ ಎಂ ಎಲ್ ಎ ಸಂತೋಷ್ ಲಾಡ್ ಇನ್ನು ಏಳರಲ್ಲಿ ಆರು ಬಿಜೆಪಿ ಎಂ ಎಲ್ ಎ ಒಂದು ಮಾತ್ರ ಕಾಂಗ್ರೆಸ್ ಎಸ್ ಅದಾದ್ಮೇಲೆ ನಿಮ್ಗೆ ಕಾಂಗ್ರೆಸ್ ಕಳೆದ ಬಾರಿ ಸೋತಿದೆ ಬಹಳ ಆಶ್ಚರ್ಯ ಏಕ ಸೋತು ಸಂತೋಷ್ ಲಾಡ್ ಅಂತ ಮೈ ಮರೆತರೆ ಹ್ಮ್ ನಾನು ಕೆಲಸ ಮಾಡಿ ಓಟ್ ಹಾಕ್ತಾರೆ ಎನ್ಕಂಡ್ರ ಆಗಲ್ಲ ಹ್ಮ್ ಜನಗಳ ಜೊತೆ ಕೂಡ ಸಂಪರ್ಕ ಇಟ್ಕೋಬೇಕು ಆ ವೆಚ್ಚ ಸ್ವಲ್ಪ ಡೈವರ್ಟ್ ಆಗಿತ್ತು ಬಟ್ ಈಗೇನ್ ಸಂತೋಷ್ ಲಾಡ್ ನಾನು ಮುಂದಿನ ಕಲ್ಲಗಟ್ಟಿಗೆ ಶಾಸಕ ಹ್ಮ್ ನೀವ್ ಯಾರನಾರ ಚೂ ಬಿಡಿ ಹ್ಮ್ ಐ ಡೋಂಟ್ ಕೇರ್ ಹ್ಮ್ ಅಂತ ಹೋಗ್ತಾ ಇದಾರೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರೇ ನಾಗರಾಜ್ ಚೆಬ್ ಅವರು ಕಲಿಸಿದಾರಂತೆ ಸೊ ನಾಗರಾಜ್ ಚೇಬಿಗೆ ಟಿಕೆಟ್ ಕೊಟ್ಟು ಸಂತೋಷ್ ಲಾಡ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಸಂತೋಷ್ ಲಾಡ್ ಫಾಲೋವರ್ ಅಲ್ಲ ಲೀಡರ್ ಹ್ಮ್ ಲೈಕ್ ಲಾಸ್ಟ್ ಯಾರು ನೆರವೇ ಸಂತೋಷ್ ಲಾಡ್ ಪರವಾಗಿ ಯಾರೋ ಓಟ್ ಕೇಳಕ್ ಬರೋ ಅವಶ್ಯಕತೆ ಇಲ್ಲ ಸಂತೋಷ್ ಲಾಡ್ ಇಂಡಿಪೆಂಡೆಂಟ್ ಎಲ್ಲ ಕೆಪಾಸಿಟಿ ಇದೆ ಅಲ್ಲಿ ಅಂದ್ರೆ ವಾತಾವರಣ ಮಾಡ್ಕೊಂಡವ್ರೆ ಅವ್ರ ಮೊನ್ನೆ ಕಾರ್ಯಕ್ರಮಗಳು ಎಲ್ಲ ಜೋರ್ ಜೋರಾಗೆಲ್ಲ ಮಾಡ್ಕೊಂಡು ರೆಡಿ ಆದ್ರೆ ಸಂತೋಷ್ ನ ನೀವು ಟಿಕೆಟ್ ಒಂದು ಟಿಕೆಟ್ ಮಿಸ್ ಮಾಡಿದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಕನಿಷ್ಠ ಹತ್ತರಿಂದ ಹದಿನೈದು ಸೀಟ್ಗಳು ಡಮಾರಾಯ್ತವೆ ಹೆಂಗ ಬಳ್ಳಾರಿ ಸಂಡೂರ್ ಅವ್ರದೇ ಅಗ್ರಿ ಬೊಮ್ಮನಹಳ್ಳಿ ಹ್ಮ್ ಹಡಗಲಿ ಹ್ಮ್ ಎಲ್ಲೆಲ್ಲಿ ಬೇಕದೆಲ್ಲ ಗುಡಗಲಿ ಅಂತೆಲ್ಲ ಗುಡ್ಸ್ಕೊಂಡ್ ಬರ್ತಾರ ಎಷ್ಟೋ ಐಂದ ನಾಯಕರಿಗೆ ಅವಕಾಶ ಮಾಡಿ ಬೆಳಸಿರೋದು ಬೆಳೆಸ್ತಾ ಇರೋದು ಸಂತೋಷ ಸಂತೋಷ ಶಕ್ತಿಯನ್ನ ಈಗ ನಾನು ಸಾಧ್ಯ ಆದ್ರೆ ನಿಮ್ಮ ಶಕ್ತಿ ನಿಮ್ದು ಇಲ್ಲಿಗೆ ಅಂದ್ರೆ ನಿಮ್ಮನ್ನ ಇಲ್ಲ ತುಳಿದಾಕ್ ನಿಮ್ಮ ಶಕ್ತಿ ಮೀರಿದಿದೆ ಅಂದ್ರೆ ನಾನು ನಿಮ್ ಶಕ್ತಿ ಬೆಳಸ್ಕೋಬೇಕು ಅದು ರಾಜಕಾರಣ ಬುದ್ಧಿವಂತಿಕೆ ಆದ್ರೆ ಏನಾಗತ್ತೆ ಸ್ವಲ್ಪ ಸ್ವಲ್ಪ ಶಕ್ತಿ ಇದ್ದವರಲ್ಲ ಇನ್ನೊಬ್ಬರ ತುಳು ಹಾಳು ಮಾಡುವಂತ ರಾಜಕಾರಣ ಸಂತೋಷ್ ಲಾಡ್ ಲಾಡ್ತಿನ ಕಾಂಗ್ರೆಸ್ ತೊಂದರೆ ಕೊಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಏನೇ ಆದ್ರೂ ಸಂತೋಷ್ಲಾಡ್ ಮುನ್ನಡೆ ಎಸ್ ಕಾಂಗ್ರೆಸ್ ಇಂದು ಬಿಜೆಪಿ ಇಂದು ಇಂಡಿಪೆಂಡೆಂಟ್ ಸಂತೋಷ್ ಲಾಡ್ ಯಾಕಂದ್ರೆ ಮಟ್ಟಿಗೆ ಇನ್ ಕಾನ್ಫಿಡೆನ್ಸ್ ಸೋತೋಗೋ ಮನುಷ್ಯ ಆ ಸೋಲಿಗೆ ಸಾವಿರ ಕಾರಣ ಕಾರಣ ಸಾವಿಗೆ ಸಾವಿರ ದಾರಿ ಅಂತ ಹಂಗೆ ಈ ಸೋಲಿಗೆ ಸಾವಿರ ಕಾರಣ ಮಾಡ್ಕೊಂಡಿದ್ದಾರೆ ಈಗ ಮಾಡ್ಕೊಂಡು ಹೋಗ್ತಾವ್ರೆ ಬಟ್ ಈಗ ಕರ್ನಾಟಕ ಟಿವಿಯ ಜನವರಿಯ ಎರಡ್ ಸಾವಿರದ ಇಪ್ಪತ್ಮೂರ ಟ್ರೆಂಡ್ ನ ಪ್ರಕಾರ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಂದಗೋಳ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಹಾಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನವಲಗುಂದ ಧಾರವಾಡ ಹುಬ್ಬಳ್ಳಿ ಕಲಗಟ್ಟಿಗೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಏಳು ಕ್ಷೇತ್ರದಲ್ಲಿ ಮೂರರಲ್ಲಿ ಬಿಜೆಪಿ நாலக்காங்கிர கொண்டிதே இது கொண்டிருக்க ٹிவியா, ஜனவரிய மெகா சர்வையா, தாரவா ஜெல்ல ரிப்போர்